ಓಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಬಣ್ಣ ವಿಶೇಷವಾಗಿ ನಾವು ನಂಬರ್ಸ್ಗಳ ಬಗ್ಗೆ ಮಾತಾಡಿದೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಸೊ ನಿನ್ನೆವರೆಗೆ ನಿಮಗೆ ನಂಬರ್ ಸಿಕ್ಸ್ ಅಲ್ವಾ ನಂಬರ್ ಆರು ನಂಬರ್ ಆರು ಅದು ಶುಕ್ರನಿಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಫಾಲೋ ಮಾಡಬೇಕು ಅದನ್ನು ಹೇಳಿದ್ದೀನಿ ಇವತ್ತು ನಂಬರ್ ಸೆವೆನ್ಗೆ ಬಂದ್ಬೇಡ ನಂಬರ್ ಸೆವೆನ್ ನಂಬರ್ ಸೆವೆನ್ ಅದು ಕೇತುವಿಗೆ ಸಂಬಂಧಪಟ್ಟಂಥ ಅಂಕೆ ಸೊ ನಂಬರ್ ಸೆವೆನ್ ಬಹಳ ಮಿರಕಲಾದಂಥ ಅಂಕೆ ನಂಬರ್ ಸ ನಂಬರ್ ಸೆವೆನಲ್ಲಿ ಏನಿರ್ತದೆ ನಂಬರ್ ಏಳನೇ ತಾರೀಕು ಏಳನೇ ತಾರೀಕಿನಲ್ಲಿ ಏನಿರ್ತದೆ ವಿಶೇಷ ರೀತಿಯಲ್ಲಿ ಇಂಟ್ಯೂಷನ್ ಪವರ್ ಇರ್ತದೆ ಯಾಕಂದರೆ ಇದು ಕೇತುವಿನ ಅಂಕೆ ಆಗಿರೋದ್ರಿಂದ ಕೇತುವಿಗೆ ಈ ಪಾರ್ಟ್ ಇಲ್ಲ ಅಂದರೆ ತಲೆಯ ಪಾರ್ಟ್ ಇಲ್ಲ ಬಾಡಿ ಪಾರ್ಟ್ ಮಾತ್ರ ಇರುವಂಥದ್ದು ಅಲ್ಲಿ ಪಂಚೇಂದ್ರಿಯಗಳು ಯಾವುದು ಕೆಲಸ ಮಾಡಲ್ಲ ಸಿಕ್ಸ್ತ್ ಸೆನ್ಸ್ ಕೆಲಸ ಮಾಡುತ್ತೆ ಪಂಚೇಂದ್ರಿಯಗಳ ಅಲಾವ ಬೇರೆಯೇ ಒಂದು ಸೆನ್ಸ್ ಏನು ನೋಡಿ ಸಿಕ್ಸ್ ಸೆನ್ಸ್ ಅದು ಕೆಲಸ ಮಾಡ್ತದೆ ಸೊ ಇದು ಬಹಳ ಫೇವರೇಬಲ್ ಆಗಿರುವಂಥ ಯಾಕಂದರೆ ಈ ಒಂದು ಏಳನೇ ತಾರೀಕು ಹದಿನಾರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಜನಿಸಿದವರಿಗೆ ವಿಶೇಷ ರೀತಿಯಲ್ಲಿ ಇಂಟ್ಯೂಷನ್ ಪವರ್ ಡೆವಲಪ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರ್ತದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ವೇಲೇ ನೀವು ನಡಿಬೇಕಾಗುತ್ತೆ ಆ ನಂಬರ್ಗೆ ಮ್ಯಾಚ್ ಆಗುವಂಥ ಕೆಲಸ ಕಾರ್ಯಗಳನ್ನೇ ಮಾಡಬೇಕಾಗುತ್ತೆ ಆ ಮೂಮೆಂಟಲ್ಲಿ ನಿಮಗೆ ಆ ಸೆವೆನ್ ನಂಬರ್ ಏನುಂಟು ನಿಮಗೆ ಸಿಕ್ಸ್ತ್ ಸೆನ್ಸನ್ನು ಕೊಡಬಲ್ಲದು ಅಥವಾ ನಿಮಗೆ ಸುಖ ಲೈಫಲ್ಲಿ ಯಾವ ರೀತಿಯ ಅಚೀವ್ಮೆಂಟ್ ಬೇಕು ಅಥವಾ ಸುಖದ ನಿರೀಕ್ಷೆಯನ್ನು ನೀವಿಟ್ಕೊಂಡಿರ್ತೀರ ಅದೆಲ್ಲವೂ ಕೂಡ ಫುಲ್ಫಿಲ್ಮೆಂಟ್ ಆಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಜನಿಸಿದವರು ಯಾವುದೇ ತಿಂಗಳು ತು ಏನನ್ನು ಮಾಡಬೇಕಾಗುತ್ತೆ ಅವ್ರಿಗೆ ಹೆಚ್ಚಾಗಿ ಆಧ್ಯಾತ್ಮದಲ್ಲಿ ಹೋಗಬೇಕಾದಂತಹ ಅನಿವಾರ್ಯತೆ ಓಕೆ ಯಾಕಂದರೆ ನಂಬರ್ ಸೆವೆನ್ ಬಂದು ಅದು ಆಧ್ಯಾತ್ಮ ರಿಲೇಟೆಡ್ ಸನ್ಯಾಸಿಗೆ ಸಂಬಂಧಪಟ್ಟಂಥ ನಂಬರ್ ಆಧ್ಯಾತ್ಮಲ್ಲಿ ಬಹಳ ಚೆನ್ನಾಗಿ ಹೋಗಬೇಕಾದಂಥ ಇಂಡಿಕೇಷನ್ ಇದೆ ಹೆಚ್ಚಾಗಿ ನಾನು ಹೇಳ್ತೀನಿ ಸಾಧ್ಯ ಆದರೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನ ಆಗಲ್ಲ ವಾರದಲ್ಲಿ ಎರಡು ಮೂರು ಬಾರಿ ಅದು ದೇವಸ್ಥಾನಕ್ಕೆ ಭೇಟಿ ಮಾಡಿ ಇದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅಥವಾ ಮನೆಯಲ್ಲೇ ನೀವು ನಿಮ್ಮ ದೇವ ಇದೆ ಅಲ್ಲಿ ನೀವೇ ಖುದ್ದು ಪೂಜೆ ಮಾಡ್ಕೊಳ್ಳಿ ಅದು ಕೂಡ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಜನಿಸಿದವರು ಇದು ನಿಮ್ಮ ಪಾಲಿಗೆ ಭಾಳ ಫೇವರ್ ಆಫ್ ದ ರಿಸಲ್ಟನ್ನು ಕೊಡಬಲ್ಲದು ಆದಷ್ಟು ನೀವು ಅದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಅಥವಾ ನಿಮ್ಮ ಭಗವದ್ಗೀತೆ ಇರ್ಬೋದು ಅಥವಾ ಇನ್ಯಾವುದೇ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಅಥವಾ ಗುರುವಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು ಗುರು ಚರಿತ್ರೆ ದತ್ತಾತ್ರೇಯ ಚರಿತ್ರೆ ಅಥವಾ ಸಾಯಿಬಾಬಾ ಚರಿತ್ರೆ ಅಥವಾ ಯಾವುದಾದ್ರೂ ರಾಘವೇಂದ್ರ ಸ್ವಾಮಿ ಚರಿತ್ರೆ ಇಂತಹ ಪುಸ್ತಕಗಳನ್ನು ಓದೋದು ಕೂಡ ಏನಾಗುತ್ತೆ ನಿಮಗೆ ನಿಮ್ಮ ಮನೋಕಾಮನೆಗಳು ಪೂರ್ತಿಯಾಗಲಿಕ್ಕೆ ಅದು ಬಹಳಷ್ಟು ಸಹಾಯ ಮಾಡುತ್ತೆ ಅದರ ಅರ್ಥ ಏನಂದರೆ ನೀವು ಕೇತುವಿನ ಅಂಕಿಗೆ ನೀವು ಮ್ಯಾಚ್ ಆಗಿಬಿಟ್ರಿ ಈಗ ಕೇತುವಿನ ಅಂಕಿಗೆ ಸಿಂಕ್ ಆಗಿಬಿಟ್ರಿ ಈಗ ಆಗ ಕೇತುವಿನ ಅಂಕೆಯಿಂದ ಯಾವ ರೀತಿಯ ಫಲಾಫಲಗಳು ಬರಬೇಕು ಅದು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದು ಬಹಳ ಫೇವರಬಲ್ ಆಗಿರುವಂಥದ್ದು ಆನಂತರ ನೀವೇನು ಮಾಡ್ಬೋದು ಯಾರಾದರೂ ಅಂತಹ ಪೀಪಲ್ಸೆ ಬ್ಲೈಂಡ್ ಪೀಪಲ್ ಬೆ ಅಂದರೆ ಕಣ್ಣು ಕಾಡದಂತಹ ವ್ಯಕ್ತಿಗಳು ಅವರೆಲ್ಲ ಆಶ್ರಮ ಇರ್ಬೋದು ಅಥವಾ ಎಲ್ಲಾದರೂ ಇತ್ತು ಅವರಿಗೆ ಸ್ವಲ್ಪ ನೀವು ಯಾವುದೋ ಬ್ರೈಲ್ ಲಿಪಿಯನ್ನು ಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯ ಉಂಟು ಅದನ್ನು ಕೊಡ್ಬೋದು ಅಥವಾ ನೀವು ಅವ್ರಿಗೆ ಆಹಾರ ಪದಾರ್ಥಗಳನ್ನು ಕೊಡ್ಬೋದು ರೇಷನನ್ನು ದಾನ ಮಾಡ್ಬೋದು ಅವ್ರಿಗೆ ಊಟವನ್ನು ಕೊಡಿಸ್ಬೋದು ಅವ್ರಿಗೆ ಇದರಿಂದಾಗಿ ಏನಾಗುತ್ತೆ ನಿಮಗೆ ಈ ಒಂದು ನಂಬರ್ ಸೆವೆನ್ಗೆ ಸಂಬಂಧಪಟ್ಟಂಥ ಎನರ್ಜಿ ಅನ್ನು ಅದು ತುಂಬಾ ಆಕ್ಟಿವೇಟ್ ಆಗಿರ್ತದೆ ಅದರ ಜೊತೆಗೆ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇದನ್ನೆಲ್ಲ ಖಂಡಿತ ಮಾಡಿ ನೋಡಿ ಅಂತ ಹೇಳ್ತೇನೆ ಆವಾಗ ನೋಡಿ ನಂಬರ್ ಸೆವೆನ್ ನಂಬರ್ ಸಿಕ್ಸ್ಟೀನ್ ನಂಬರ್ ಟ್ವೆಂಟಿ ಫೈವ್ ಆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬರ್ತಾ ಉಂಟು ಅಂತಾದರೂ ಕೂಡ ಆಧ್ಯಾತ್ಮವನ್ನು ಫಾಲೋ ಮಾಡಿದಾಗ ಅದು ಪಾಸಿಟಿವ್ಗೆ ಟರ್ನ್ಔಟ್ ಆಗಿ ನಿಮ್ಮೆಲ್ಲ ಮನೋಕಾಮನೆಗಳು ಪೂರ್ತಿಯಾಗುವಂತಹ ಎಲ್ಲ ಸಾಧ್ಯತೆಗಳನ್ನು ಕೂಡ ಅದು ಖಂಡಿತ ತೋರಿಸಿ ತೋರಿಸದೆ ಆಧ್ಯಾತ್ಮ ಇದು ಮಸ್ಟ್ ಅಂತ ಹೇಳ್ತಾನೆ ಅದು ಆಗಲೇ ಬೇಕು ಯಾಕಂದರೆ ಕೇತುವಿಗೆ ಏನ ಕೇತು ಸನ್ಯಾಸಿ ಆಗಿರುವುದರಿಂದ ಕೇತುವಿನ ಒಂದು ರಿಲೇಟೆಡ್ ಎನರ್ಜಿ ಸನ್ಯಾಸ ಎನರ್ಜಿ ಅಂದರೆ ನೀನೆಲ್ಲವನ್ನು ಬಿಟ್ಟು ಬಿಡು ಡಿಟ್ಯಾಚ್ಮೆಂಟ್ ಆಗು ಅಲ್ವಾ ಅದ್ರ ನೀನು ಅದನ್ನು ಎಲ್ಲವನ್ನು ಬಿಟ್ಟಾಗ ಏನು ಬೇಕು ಅದನ್ನು ನಾನು ಕೊಡುವೆ ಅಂತ ಕೇತು ಹೇಳ್ತಾ ಇರ್ತಾನೆ ರಾಹು ಆ ರೀತಿಯಲ್ಲ ರಾಹು ಏನು ಮಾಡ್ತಾನೆ ಎಲ್ಲವೂ ನನಗೇನೆ ಬೇಕು ಅದು ಬೇಕು ಇದು ಬೇಕು ಅವನು ಬೇಕು ಇವಳು ಬೇಕು ಅಲ್ವಾ ಆ ಸಂಪತ್ತು ಬೇಕು ಈ ಸಂಪತ್ತು ಬೇಕು ತೊ ರಾಹು ಈ ರೀತಿಯಾಗಿ ಇಚ್ಛೆ ವ್ಯಕ್ತಪಡಿಸ್ತಾನೆ ಒಂದು ಕಡೆ ರಾಹು ಅಟ್ರಾಕ್ಟ್ ಮಾಡ್ತಾನೆ ಮತ್ತೊಂದು ಕಡೆ ಕೇತು ಏನು ಮಾಡ್ತಾನೆ ಡಿಟ್ಯಾಚ್ಮೆಂಟ್ ಮಾಡಿಸ್ತಾನೆ ಅದೇ ನಮ್ಮ ಬರೀ ಇದೊಂದು ಈ ಒಂದು ಚೇತುವಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಅದರಿಂದಾಗಿ ಆಧ್ಯಾತ್ಮಲ್ಲಿ ನೀವು ತುಂಬಾ ಚೆನ್ನಾಗಿ ಹೋದಾಗ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇನ್ನೇನು ಮಾಡ್ಬೋದು ನೀವು ನಿಮ್ಮಲ್ಲಿ ಯಾವುದಾದ್ರೂ ಒಂದು ಬುಕ್ಸ್ ಇರುತ್ತೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಯಾವತ್ತಾದ್ರೂ ಕೂಡ ನೀವೇನು ಮಾಡಿ ಅಂದರೆ ವಾರದಲ್ಲಿ ಎರಡು ಮೂರು ಬಾರಿ ಬೇಕಾದರೆ ಮಾಡಿ ನೋಡಿ ನಿಮಗೆ ರೆಮಿಡೀಸ್ ಬೇಕಾದಾಗ ಓಕೆ ಆ ಬುಕ್ಸನ್ನು ಏಕಾಏಕಿ ಓಪನ್ ಮಾಡಿ ಓಪನ್ ಮಾಡಿದಾಗ ಅದರಲ್ಲಿ ಆ ಎರಡು ಪೇಜ್ ಇರುತ್ತಲ್ಲ ಆ ಎರಡು ಪೇಜಲ್ಲಿ ಏನು ಬರೆದಿರ್ತಾರೆ ಅದನ್ನು ಕೂಲಾಂಕುಷವಾಗಿ ಓದಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಯಾವುದಾದ್ರೂ ಆಧ್ಯಾತ್ಮದ ಪುಸ್ತಕವನ್ನು ತಗೊಳ್ಳಿ ನೀವು ಏನು ಬೇಕಾದರೂ ತಗೊಳ್ಳಿ ಅದು ರಾಮಾಯಣ ಮಹಾಭಾರತ ಅಥವಾ ನಿಮ್ಮ ಗುರುಚರಿತ್ರೆ ಅಥವಾ ಭಗವದ್ಗೀತೆ ಯಾವುದು ಬೇಕಾದರೂ ತಗೊಳ್ಳಿ ಓಕೆ ಸೊ ಅದನ್ನು ಒಮ್ಮೆಲೆ ಓಪನ್ ಮಾಡಿ ಭಗವಂತನ ನೆನೆಸ್ಕೊಂಡು ಓಪನ್ ಮಾಡಿ ಓಪನ್ ಮಾಡಿ ಅದರಲ್ಲಿ ಒಂದು ಪೇಜ್ ಓಪನ್ ಆಗುತ್ತಲ್ವ ಅದರಲ್ಲಿ ಲೆಫ್ಟ್ ಮತ್ತು ರೈಟ್ ಸೈಡ್ಗೆ ಏನು ಬರೆದಿರ್ತಾರೆ ಏನು ಉಂಟಲ್ಲಿ ಮೆಸೇಜ್ ಏನಿದೆ ನಿಮಗೋಸ್ಕರ ನಿಮಗೋಸ್ಕರ ಮೆಸೇಜ್ ತೆರೆದಿರುತ್ತೆ ಆ ಮೆಸೇಜ್ ಏನಿದೆ ಅದನ್ನು ನೀವು ಓದಿ ಅದನ್ನು ಓದಿ ಅದರಲ್ಲಿ ಏನು ಅದನ್ನು ಬರೆದಿರ್ತಾರೆ ಅಥವಾ ಏನನ್ನು ಫಾಲೋ ಮಾಡಲಿಕ್ಕೆ ಬರೆದಿರ್ತಾರೆ ಸೊ ಅದನ್ನು ನೀವು ಫಾಲೋ ಮಾಡಲಿಕ್ಕೆ ನೋಡಿದಾಗ ಮೇ ಬಿ ನಿಮ್ಮ ಇಚ್ಛೆಗಳು ಮನೋಕಾಮನೆಗಳು ಪೂರ್ತಿಯಾಗುವಂಥ ಎಲ್ಲ ಸಾಧ್ಯತೆಗಳು ಅಷ್ಟೇ ಅಲ್ಲದೆ ನಿಮಗೆ ಪಾಸಿಟಿವಿಟಿ ಬರುವಂಥ ಎಲ್ಲ ಸಾಧ್ಯತೆಗಳು ನಿಮ್ಮನ್ನು ವಿಶೇಷವಾಗಿ ರಕ್ಷಣೆ ಅಂತ ಮಾಡಿ ಮಾಡ್ತಾರೆ ತೊ ಇಷ್ಟನ್ನಂತೂ ಮಾಡಿ ನೋಡಿ ನಮ್ಮ ನಂಬರ್ ಸೆವೆನ್ ನಂಬರ್ ಸಿಕ್ಸ್ಟೀನ್ ನಂಬರ್ ಟ್ವೆಂಟಿ ಫೈವ್ ಆನಂತರ ಯಾವಾಗಲೂ ಗಣಪತಿ ಟೆಂಪಲ್ಗೆ ಹೋಗ್ತಾ ಬನ್ನಿ ಗರಿಕೆಯನ್ನು ಇಟ್ಟು ಅಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಗಣಪತಿ ಟೆಂಪಲ್ಗೆ ಹೋಗೋದು ಯಾವಾಗ ಬಹಳ ಶ್ರೇಯಸ್ಕರ ನಿಮಗೆ ಮಂಗಳವಾರ ದಿವಸ ಅಂತೂ ಖಂಡಿತ ಹೋಗ್ಬೋದು ನೀವು ಬುಧವಾರ ದಿವಸ ಮಚ್ ಬೆಟ್ರ್ ಅಂತ ಹೇಳ್ತೇನೆ ಬುಧವಾರ ದಿವಸ ಮಂಗಳ ನಾವು ಗಣಪತಿ ಟೆಂಪಲ್ಗೆ ಭೇಟಿ ನೀಡಿ ಅಲ್ಲಿ ಗರಿಕೆಯನ್ನು ಇಟ್ಟು ನೀವು ಪೂಜೆ ಮಾಡಿಸ್ಕೊಂಡು ಬಂದಾಗ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆದರೂ ಕೂಡ ಯಾರೆಲ್ಲ ಕೇತುವಿನ ಜನನ ಜನನಾಗಿದ್ದೀರಾ ಅಥವಾ ಅವರಿಗೆಲ್ಲ ಬಹಳ ಫೇವರೇಬಲ್ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ತೇನೆ ಆನಂತರ ಯಾರೆಲ್ಲ ಇದರಲ್ಲಿ ರಹಸ್ಯ ವಿದ್ಯೆಗಳನ್ನು ಕಲಿತಾರೆ ಅದು ಜ್ಯೋತಿಷ ನೋವು ವಾಸ್ತು ಸಂಖ್ಯಾಶಾಸ್ತ್ರ ಅಥವಾ ನಿಮ್ಮ ಒಂದು ಫೀಲ್ಡಲ್ಲಿ ಯಾವುದೇ ಒಂದು ಕೆಲಸದಲ್ಲಿರ್ತೀರ ನೀವು ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೀರಾ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೀವು ತುಂಬಾ ರಿಸರ್ಚ್ ಮಾಡಿದಾಗ ತುಂಬನೇ ಡೆಪ್ ಲೆವೆಲ್ಗೆ ಹೋಗಿ ರಿಸರ್ಚ್ ಮಾಡಿದಾಗ ಕೂಡ ಈ ನಂಬರ್ ಏನು ಬಹಳ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಎಲ್ಲ ಸಾಧ್ಯತೆಗಳು ಕೂಡ ಉಂಟು ಅದರ ಜೊತೆಗೆ ಸ್ವಲ್ಪ ಗಾರ್ಡನಿಂಗ್ ಮಾಡ್ಕೊಳ್ಳೋದು ಮನೆ ಹತ್ತಿರ ಗಾರ್ಡನಿಂಗ್ ಏನಾದರೂ ಅಲ್ಲಿ ಗಾರ್ಡನಿಂಗ್ ಮಾಡ್ಕೊಳ್ಳೋದು ಗಾರ್ಡನ್ಗೆ ನೀರು ಹಾಕುವುದು ಮರಗಳಿಗೆ ನೀರು ಹಾಕುವುದು ಆನಂತರ ಸ್ವಲ್ಪ ಭೂಮಿಯನ್ನು ಅಗದು ನೀವು ಗಿಡ ಮರಗಳನ್ನು ನೆಡುವಂಥ ಕೆಲಸ ಇದನ್ನೆಲ್ಲ ನೀವು ಆ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಮಾಡಿದಾಗ ಅದು ಬಹಳ ಬಹಳ ಫೇವರಬಲ್ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಿಯೇ ಮಾಡಿದೆ ಇದನ್ನೆಲ್ಲ ಫಾಲೋ ಮಾಡಿ ನೋಡಿ ಆವಾಗ ಈ ನಂಬರ್ನಿಂದ ಬರತಕ್ಕಂತಹ ನೆಗೆಟಿವಿಟಿ ದೂರಾಗಿ ಅದು ಆ ನಂಬರ್ಗೆ ನೀವು ಸಿಂಕ್ ಆದಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೊಡ್ಯೂಸ್ ಅಂದು ಮಾಡಿಯೇ ಮಾಡಿದೆ ಗೋದಾಯಿತು ಅಂತ ಇಟ್ಕೊಳ್ತೇನೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅದಕ್ಕಿಂತ ಮುಂಚೆ ಕರೆಯಲಿದರೆ ಜನ

ಸ್ವಾತಿ ನಕ್ಷತ್ರ ಅದ ಸಮಯ ಹೇಳಿಮ್ಮ ಸಮಯ ಸರ್ ಗುರುವಾರ ರಾತ್ರಿ ಎರಡು ಗಂಟೆ ಸರ್ ಅಷ್ಟು ಸಮಯ ಯಾಕೆ ಹೇಳಲಿಕ್ಕೆ ಅಷ್ಟು ಸಮಯ ಏನಮ್ಮ ಅದು ಸಮಯ ಹೇಳಲಿಕ್ಕೆ ಅಷ್ಟು ಸಮಯ ನಕ್ಷತ್ರ ಯಾವ್ದಮ್ಮ ಹೇಳಿ ನಕ್ಷತ್ರ ಸ್ವಾತಿ ನಕ್ಷತ್ರ ಓಕೆ ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕ ರೈಟ್ ಆ ಹೌದು ಓಕೆ ಮಾ ಓದ್ತಾ ಇದ್ದಾನಮ್ಮ ಈಗ ಅದು ಮನೆಯಲ್ಲಿ ಕೂತಿದ್ದಾನ ಓದ್ತಿದ್ದಾನೆ ಸರ್ ಡಿಪ್ಲೊಮಾ ತಗೊಂಡಿದ್ದಾನೆ ಸರ್ ಕೋರ್ಸ್ ಅದರ ಬಗ್ಗೆ ಕೇಳೋಣ ಅಂತಾನೆ ಮಾಡ್ತಾ ಡಿಪ್ಲೊಮಾ ತಗೊಂಡಿದ್ದಾನೆ

ನಾ ಓದ್ತಾನವ ಬಟ್ ಅವ್ನ ಸೈಲೆಂಟ್ ಆಗಿರ್ತಾನೆ ಅವ್ನ ಅಷ್ಟ ಇರ್ತಾನೆ ಅವ್ನು ಅಷ್ಟೇ ಎಂಜಾಯ್ ಮಾಡ್ಕೊಂಡು ಓದ್ತಾನೆ ರೂಮ್ ಅಲ್ಲಿ ಹಾಕಿ ನೋಡಿ ಅವನಷ್ಟ ಎಂಜಾಯ್ ಮಾಡ್ತಾನ ರೂಮನ್ನ ಕ್ಲೋಸ್ ಮಾಡ್ಕೊಂಡು ಅವನಷ್ಟ ಎಂಜಾಯ್ ಮಾಡ್ಕೊಂಡು ಅವನು ಓದ್ತಾ ಇರ್ತಾನೆ ನೋ ಡೌಟ್ ಅಂತ ಹೇಳ್ತಾನೆ ಇಷ್ಟವರೆಗೆ ಏನಾದ್ರು ಫೇಲ್ ಆಗಿದೆ ನಮ್ಮ ಇಲ್ಲ ತಾನೆ ಇಲ್ಲ ನಿಮ್ಗೆ ಮತ್ತೆ ಉಂಟಮ್ಮ ನನ್ಗಂತೂ ಜಾತಕದಲ್ಲಿ ಟೆನ್ಶನ್ ಕಂಡು ಬಂದಿಲ್ಲ ಓಕೆನಾ ಗೊತ್ತಾ ಹಾಗೇನೆ ಇರ್ಬೇಕು ಓಕೆನಾ ಹಾಗೇನೆ ಇರುವುದು ಮತ್ತೆ ಹಾಗೇನೆ ಇರ್ಬೇಕು ಅವನು ಅವನು ಡೀಸೆಂಟ್ ಆಗಿ ಅವನಷ್ಟಕ್ಕೇನೆ ಗುಪ್ತ ರೀತಿಯಲ್ಲಿ ಯಾರಿಗೂ ತೋರದಂತೆ ಯಾರಿಗೂ ಕಾಣದಂತೆ ಯಾರಿಗೂ ನಜರ್ ಬರದಂತೆ ಅವನಲ್ಲಿ ಏನ್ ಮಾಡಬೇಕು ಓದ್ತಾ ಇರಬೇಕು ಅದು ಅವನಿಗೆ ಬಹಳ ಫೇವರಬಲ್ ಆಗಿದೆ ಒಂದು ವೇಳೆ ಅನ್ಸ್ಕೊಳ್ಳಿ ಗ್ರೂಪ್ ಜೊತೆಗೆ ಓದ್ಲಿಕ್ಕೆ ಶುರು ಮಾಡಿದ ಅಲ್ವಾ ಒಂದು ನಾಲ್ಕೈದು ಜನ ಅವ್ರ ಜೊತೆ ಓದ್ಲಿಕ್ಕೆ ಶುರು ಮಾಡಿದ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೀವು ಅವ್ನ ಬಳಿಯಲ್ಲಿ ಬಿಟ್ರಿ ಅಥವಾ ಇನ್ಯಾರೋ ಮೇ ಬಿ ಅವ್ನು ಓದಲ್ಲ ಗೊತ್ತಾಯ್ತಮ್ಮ ಅವ್ನು ಆ ರೀತಿಯಾಗಿರ್ಲಿ ಅದು ಚೆನ್ನಾಗಿ ಕೆಲಸ ಮಾಡಿದೆ ಮಾಡಿದ್ರೆ ರಾಹು ದಶೆ ಕೂಡ ನಡೀತಾ ಉಂಟು ಅವನಿಗೆ ರಾಹು ದಶೆ ಕೂಡ ಅವನಿಗೆ ಓದಿನ ವಿಚಾರದಲ್ಲಿ ಪ್ರಾಬ್ಲಮ್ ಇಲ್ಲ ಈಗ ಆರೋಗ್ಯದ ವಿಚಾರ ಬೇರೆ ವಿಷಯ ಓಕೆನಾ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರ್ಬೋದು ಅವನಿಗೆ ಶೀತ ಕಫ ಆಗ್ಬೋದಮ್ಮ ಅದು ವಿಷಯ ಬೇರೆ ಬಟ್ ಓದಿನ ವಿಚಾರದಲ್ಲಿ ನೀವೇನ್ ಪ್ರಶ್ನೆ ಮಾಡಿದಿರಾ ಅದ್ರಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲಮ್ಮ ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ ಅಂತ ಹೇಳ್ತೇನೆ ಬಟ್ ಸ್ವಲ್ಪ ತಗೊಳ್ಳಿ ಯಾಕಂದ್ರೆ ಕೇತು ಆಕ್ಟಿವೇಟ್ ಇದ್ದಾನೆ ಕೆಲವೊಮ್ಮೆ ಏನಾಗುತ್ತೆ ಮೂಡ್ ಆಫ್ ಆಗಿ ಹೋಗುತ್ತೆ ಯಾವುದು ಬೇಡ ಅಂತ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದಮ್ಮ ಅದನ್ನ ಮಾತ್ರ ನೋಡ್ಕೊಳ್ಳಿ ಬಾಕಿ ವಿಚಾರ ಪರವಾಗಿಲ್ಲ ರೋಹನ್ ಅಂತ ಇಟ್ಕೊಂಡಿದಿರಾ ರೋಹನ್ ಅಂತ ಹೆಸರಿಟ್ಕೊಂಡಾಗ ಇನ್ನು ಒಳ್ಳೆ ಲಕ್ಸುರಿ ಲೈಫ್ ಅನ್ನ ಅಂತ ಒಂದು ಜಾತಕದಲ್ಲಿ ಇಂಡಿಕೇಶನ್ ಉಂಟಮ್ಮ ವರಿ ಮಾಡ್ಬಿಡಿಮಾ ತುಂಬಾ ಚೆನ್ನಾಗಿದೆ ಜಾತಕ ನನ್ನ ಗದ್ದೆ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ ಅವನನ್ನ ಅವನಷ್ಟಕ್ಕೆ ಬಿಟ್ಟು ಬಿಡಿಮ ಅವನು ಒಳ್ಳೆ ರೀತಿಯಲ್ಲಿ ಅಚೀವ್ಮೆಂಟ್ ಮಾಡಿಯೇ ಮಾಡ್ತಾನೆ ಓಕೆನಾ ಎಸ್ ಅಮ್ಮ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆಲ್ಲ ಬೇಡದ್ದೆಲ್ಲ ಚಿಂತೆಗಳು ರೈಟ್ ತಾನೆ ಓಕೆನಾ ಅವನ ಮನೆಯಲ್ಲಿರ್ತಾನೆ ಅಲ್ವಾ ಸೊ ಮಕ್ಕಳು ಓದ್ತಾರೆ ಅಂತ ಓದ್ಲಿ ಅವರು ಅಲ್ವಾ ಕೆಲವರಿಗೆಲ್ಲ ಕೆಲವೆಲ್ಲ ಕೆಲವೊಂದು ವಿಚಾರದಲ್ಲಿ ಹಾಗೆ ಇರ್ತಾರೆ ಅಲ್ವಾ ಈಗ ಕೇತು ಏನಾಗುತ್ತೆ ಆ ಪಂಚಮಾಧಿಪತಿ ಜೊತೆಗೆ ಪಂಚಮಾಧಿಪತಿ ಶನಿ ಅವನ ಜೊತೆಗೆ ಕೇತು ಸೇರಿಕೊಂಡು ಹನ್ನೆರಡನೇ ಮನೇಲಿ ಇದ್ದಾನೆ ಸಿಂಹರಾಶಿಯಲ್ಲಿದ್ದಾನ ಅದು ಕೂಡ ರೈಟಾ ಸೊ ಅದು ಹನ್ನೆರಡನೇ ಮನೆ ಅಂದರೆ ಹನ್ನೆರಡನೇ ಮನೆ ನಿಮ್ಮ ಐಸೋಲೇಷನ್ ಅದ ಅಂದರೆ ಒಬ್ಬರೇ ಕೂತ್ಕೊಂಡು ಓದಬೇಕು ಅಲ್ವಾ ಒಬ್ಬನೇ ಕೂತ್ಕೊಂಡು ಓದಬೇಕು ಅಂತ ಒಂದು ಇಂಡಿಕೇಶನ್ ಅದು ಓದಿದಾಗ ಎಲ್ಲಿ ಅಲ್ವಾ ಡಿಸ್ಟಿಂಕ್ಷನ್ ಬರ್ತಾ ಇದ್ದಾನಂದಾಗ ಅದರಲ್ಲಿ ಪ್ರಾಬ್ಲಮ್ ಏನಿದೆ ಈಗ ರೈಟ್ ನೈ ಇಲ್ಲ ತಾನೇ ಆಯಿತು ತುಂಬ ಚೆನ್ನಾಗಿತ್ತು ಓಕೆನೇ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಹಾಗಾದರೆ ನಂಬರ್ ಸೆವೆನ್ಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೇನೆ ನಂಬರ್ ಸೆವೆನ್ಗೆ ಸಂಬಂಧಪಟ್ಟದ್ ಅಂದರೆ ನಂಬರ್ ಸೆವೆನ್ ನಂಬರ್ ಸಿಕ್ಸ್ಟಿ ನಂಬರ್ ಟ್ವೆಂಟಿ ಫೈವ್ ನಂಬರ್ ಏಳು ನಂಬರ್ ಹದಾರು ನಂಬರ್ ಇಪ್ಪತ್ತೈದ್ನೇ ತಾರೀಕಿಗೆ ಯಾರೆಲ್ಲ ಜನನಾಗಿದಿರ ನಾನು ಹೇಳಿದಂತ ಇಷ್ಟು ಟಿಪ್ಸ್ ಗಳನ್ನ ಫಾಲೋ ಮಾಡಿ ಇಷ್ಟೆಲ್ಲ ಈ ಒಂದು ಏನು ಆ ಟೆಕ್ನಿಕ್ಸ್ ಅನ್ನ ಹೇಳಿದ್ದೇನೆ ಅದನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ದೇನೆ ಲೈಫಲ್ಲಿ ಒಳ್ಳೆ ಅಚೀವ್ಮೆಂಟ್ ಬರುವಂತಹ ಎಲ್ಲ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ನಿಮ್ಮ ಭಾಗ್ಯಾಂಕನೇ ಕೇತುವಿನ ಅಂಕನ ಕೇತುವಿನ ಎನರ್ಜಿಗೆ ಕನ್ವರ್ಟ್ ಆಗಿ ನೋಡಿ ಒಳ್ಳೆ ರಿಸಲ್ಟ್ ನ ನೀವು ಹಂಡ್ರೆಡ್ ಪರ್ಸೆಂಟ್ ಅನ್ವಸ್ತಿರೋಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ ಬೇಡ ನಂಬರ್ ಏಯ್ಟ್ ಓಕೆ ನಂಬರ್ ಏಯ್ಟ್ ಎಲ್ಲರೂ ಹೆದರ್ತಾರೆ ಓಕೆನಾ ನಂಬರ್ ನಾಲ್ಕು ನಂಬರ್ಗೆ ಮತ್ತು ಎಂಟು ನಂಬರ್ಗೆ ಎಲ್ಲರೂ ಹೆದರ್ತಾರೆ ಶನಿ ಮತ್ತು ರಾಹುವಿನ ನಂಬರ್ ಅಂತ ಶನಿಯ ನಂಬರ್ ಅಲ್ವಾ ನಂಬರ್ ಏಯ್ಟ್ ಬಂದು ಶನಿ ಅಲ್ವಾ ಯಾವುದೇ ತಿಂಗಳ ಯಾವುದೇ ತಿಂಗಳಲ್ಲಿ ಯಾವುದೇ ತಿಂಗ್ ವರ್ಷದ ಯಾವುದೇ ತಿಂಗಳಿನಲ್ಲಿ ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಜನಿಸಿದವರು ಶನಿಯ ಎನರ್ಜಿಗೆ ಕನ್ವರ್ಟ್ ಆಗಿರ್ತಾರೆ ಅವರ ಅಂಕ ಬಂದು ನಂಬರ್ ಏಯ್ಟ್ ಆಗಿರ್ತದೆ ನಂಬರ್ ಏಯ್ಟ್ ಬಂದು ರಿಲೇಟೆಡ್ ಟು ಶನಿ ಶನಿಗೆ ಸಂಬಂಧಪಟ್ಟ ನಂಬರ್ ಕೆಲಸ ಮಾಡುತ್ತೆ ಒಂದಂತೂ ಉಂಟದಲ್ಲಿ ಶನಿಯ ನಂಬರ್ ತಾನೇ ಅಥವಾ ಹಾರ್ಡ್ ವರ್ಕ್ ಮಾಡಬೇಕಂತ ಒಂದಂತೂ ಇಂಡಿಕೇಷನ್ ಉಂಟಪ್ಪ ತೊ ನಿಮ್ಮ ಕೆಲಸವನ್ನು ಬಹಳ ಜತನದಿಂದ ಪ್ರ ಪ್ರತಿದಿನ ಮಾಡ್ಕೊಳ್ಬೇಕು ಅದು ಹಾರ್ಡ್ ವರ್ಕ್ ಮಾಡಬೇಕಾದಂಥ ಇಂಡಿಕೇಷನ್ ಉಂಟು ನಿಮಗೆ ಅಂದರೆ ನೀವು ಕೆಲಸ 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 ನಿಮಗೆ ಬೇರೆಯಲ್ಲಿ ಕೂಡ ಹೋಗುವ ಹಾಗಿಲ್ಲ ನಿಮ್ಮ ಕೆಲಸ ಏನು ಉಂಟು ಅದನ್ನು ಬಹಳ ಬಹಳ ಒಂದು ಜತನದಿಂದ ಬಹಳ ಇಷ್ಟಪಟ್ಟು ಮಾಡಬೇಕಾದಂಥ ಅನಿವಾರ್ಯತೆ ತೆಂಡು ನಂಬರ್ ಏಯ್ಟ್ಗೆ ಸಂಬಂಧಪಟ್ಟಂತ ಸನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ನಂಬರ್ ಏಯ್ಟ್ ಬಂದು ಶನಿಗೆ ಸಂಬಂಧಪಟ್ಟಂಥ ಅಂಕಿ ಕಷ್ಟ ಅಂತೂ ಪಡಿಸ್ತಾನೆ ನಿಮ್ಮನ್ನು ಅಲ್ವಾ ನಿಮ್ಮನ್ನು ಅಷ್ಟು ಸುಲಭದಿಂದ ಹೋಗಲಿಕ್ಕೆ ಬಿಡುವುದಿಲ್ಲ ತಾನೇ ಮೂವತ್ತ ಆರನೇ ವಯಸ್ಸು ಬರಬೇಕು ನಿಮಗೆ ಮೂವತ್ತ ಆರನೇ ವಯಸ್ಸು ಬಂದ ನಂತರ ಆಯಿತು ಲೈಫಲ್ಲಿ ಅಚೀವ್ಮೆಂಟ್ ಬರಲಿಕ್ಕೆ ಅಲ್ಲಿವರೆಗೆ ನಿಮ್ಮನ್ನು ಆತ ಆಟ ಅಂತ ಒಂದು ಇಂಡಿಕೇಷನ್ ಇದೆ ನಿಮ್ಮ ಜಾತಕ ಎಷ್ಟೇ ಚೆನ್ನಾಗಿರಲಿ ಯಾವುದು ಬೇಕಾದರೂ ಚೆನ್ನಾಗಿರಲಿ ಅದರ ರಾಜಯೋಗನೇ ಇರಲಿ ಬಟ್ ನಂಬರ್ ಏಯ್ಟ್ ನಂಬರ್ ಸ ಟ್ವೆಂಟಿ ಸಿಕ್ಸ್ ಮತ್ತು ಸೆವೆಂಟೀನ್ ನಂಬರಲ್ಲಿ ಜನನ ಆಗಿದ್ದೀರಿ ಅಂದಾಗ ಆತ ನಿಮಗೆ ಒಂದು ಒಂದು ಲೆಕ್ಕದಲ್ಲಿ ಏನು ಮಾಡ್ತಾನೆ ನಿಮಗೆ ಸಮಾಜವನ್ನು ತೋರಿಸ್ಕೊಡ್ತಾನೆ ಈ ಸಮಾಜದ ವ್ಯಕ್ತಿಗಳು ಹೇಗೆ ಕುಟುಂಬದ ವ್ಯಕ್ತಿಗಳು ಹೇಗೆ ಯಾರ ಜೊತೆಗೆ ಹೇಗಿರಬೇಕು ಏನು ಮಾಡಬೇಕು ಎಲ್ಲವನ್ನು ಕೂಡ ಬುದ್ಧಿ ಕಲಿಸಿರ್ತಾನೆ ಬುದ್ಧಿ ಕಲಿಸಿದ ನಂತರ ಮೂವತ್ತಾರನೇ ವಯಸ್ಸಿನ ನಂತರ ಏನು ಮಾಡ್ತಾನೆ ಆತ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿವರೆಗಂತೂ ಖಂಡಿತ ಮಾಡಲ್ಲ ಅದಕ್ಕೋಸ್ಕರ ಇವ್ರಿಗಿರುವಂಥ ರೆಮಿಡೀಸ್ ಬೇರೆ ಏನು ಕೂಡ ಇಲ್ಲ ಒಂದೇ ಒಂದು ರೆಮಿಡಿ ಹಾರ್ಡ್ ವರ್ಕ್ ಓಕೆನಾ ಪ್ರತಿದಿನ ಕೆಲಸದಲ್ಲೇ ಒಂದು ವೇಳೆ ಆಲಸ್ಯ ಮಾಡ್ಕೊಂಡು ನೀವು ಬೆಳಿಗ್ಗೆ ಹತ್ತು ಗಂಟೆವರೆಗೆ ಮಲಗ್ತೀರಿ ರಾತ್ರಿ ದಿಕ್ಕು ದಿಕ್ಕುದೇನ ಇಲ್ಲ ನಿಮಗೆ ಒಟ್ಟಾರೆ ಮಲಗ್ತಿರ್ತೀರ ಏನೋ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅಂದಾಗ ಈ ನಂಬರ್ ನೆಗೆಟಿವ್ಗೆ ಕನ್ವರ್ಟ್ ಆಗುತ್ತೆ ಆವಾಗ ನಿಮಗೆ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ಶನಿ ಬಂದು ಯಾರು ಶನಿ ಬಂದು ಕರ್ಮಕಾರಕ ಹಾಗಾದರೆ ಕರ್ಮಕಾರಕ ಶನಿಗೆ ಕರ್ಮದ ಮುಖಾಂತರನೇ ನೀವು ಸಿಂಕ್ ಆಗಬೇಕಾಗುತ್ತೆ ನಿಮ್ಮ ಕರ್ಮವನ್ನು ಜತನದಿಂದ ಮಾಡಿಕೊಂಡು ಬಂದಾಗಲೇ ಶನಿಯ ಎನರ್ಜಿಗೆ ನೀವು ಕನ್ವರ್ಟ್ ಆಗಿಬಿಡ್ತೀರಾ ಆವಾಗ ಅದರಲ್ಲಿ ಬರ್ತಕ್ಕಂಥ ನೆಗೆಟಿವಿಟಿ ದೂರ ಆಗುವುದೇ ಅಲ್ಲದೆ ನಿಮ್ಮ ಮನೋಕಾಮನೆಗಳು ಪೂರ್ತಿ ಆಗಲಿಕ್ಕೆ ಯಾವ ರೀತಿಯ ಎನರ್ಜಿ ಬೇಕು ನಿಮಗೆ ಅದೆಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಕಲೀಗ್ಸ್ ಯಾರು ಇರ್ತಾರೆ ಅವ್ರ ಜೊತೆಗೆ ಆನಂತರ ಲೇಬರ್ ವರ್ಕ್ ಯಾರು ಮಾಡ್ತಾರೆ ಅವ್ರ ಜೊತೆಗೆ ಹಾರ್ಡ್ ವರ್ಕ್ ಮಾಡುವಂಥ ವ್ಯಕ್ತಿಗಳ ಜೊತೆಗೆ ಆನಂತರ ಯಾರಾದರೂ ಕಷ್ಟದಲ್ಲಿದ್ದಾರೆ ಅವ್ರ ಜೊತೆಗೆ ನೀವೆಲ್ಲರೂ ಎಲ್ಲ ರೀತಿಯಲ್ಲೂ ಸಿಂಕ್ ಆಗಿರಬೇಕಾಗುತ್ತೆ ಅವ್ರ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಅಥವಾ ಒಳ್ಳೆ ರಿಲೇಷನ್ಶಿಪ್ಪನ್ನು ನೀವು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಮುಖಾಂತರ ಕೂಡ ನಂಬರ್ ಏಯ್ಟ್ ಅಂದರೆ ಶನಿಯ ಅಂಕಿಯಲ್ಲಿ ಜನನಾದವ್ರಿಗೆ ಒಂದೊಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಸೊ ಇಷ್ಟಂತೂ ಮಾಡಿ ನೋಡಿ ಅಂತ ನೋಡಿ ಯಾವ ರೀತಿಯಾದ ಇಂಪ್ಯಾಕ್ಟ್ ಬರುತ್ತೆ ನೋಡಿ 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 ನಾನು ಹೇಳುವಂಥದ್ದು ನಿಮ್ಗೆ ಏನಾಗುತ್ತೆ ನೋಡಿ ಇಲ್ಲೇನು ಗೊತ್ತಾ ಈಗ ನಾನೇನು ಹೇಳ್ತೇನೆ ನೀವು ಅದನ್ನು ಕತೆ ಕೇಳಿದಾಗ ಕೇಳ್ಕೊಂಡಿರ್ತೀರ ನಿಮ್ಗೆ ಒಂಥರ ಇಂಟ್ರೆಸ್ಟ್ ಆಗುತ್ತೆ ಕತೆ ಕೇಳಿದಾಗ ಕೇಳ್ಕೊಂಡಿರ್ತೀರ ಸ್ವಲ್ಪ ಹೊತ್ತಾದಾಗ ಏನಾಗುತ್ತೆ ನೀವೀಗ ಒಂಬತ್ತು ಹತ್ತು ಗಂಟೆನ ಚಾ ಕುಡಿಲಿಕ್ಕೆ ಹೋಗ್ತೀರಾ ಕೆಲಸಕ್ಕೆ ಹೋಗಿ ಇನ್ನೆಲ್ಲ ತೊ ಇದೆಲ್ಲ ಮರ್ತು ಬಿಡ್ತೀರ ನೀವು ಓಕೆನಾ ಬಟ್ ನಾನೇನು ಹೇಳ್ತೀನಿ ಅಂದರೆ ಇದನ್ನು ಮರ್ತು ಬಿಡೋದಲ್ಲ ಇದು ನಾನು ಹೇಳಿದ್ದನ್ನು ನೀವು ಲೈಫಲ್ಲಿ ಅದನ್ನು ಫಾಲೋ ಮಾಡಲಿಕ್ಕೆ ನೋಡಿ ನಿಮಗೆ ಸಕ್ಸಸ್ ಆಗಿಲ್ಲ ಅಂದರೆ ನನ್ನ ಹೇಳಿ ಓಕೆನಾ ಸರ್ ನೀವು ಹೇಳಿದಿರಿ ನಾನು ಫಾಲೋ ಮಾಡಿದೆ ನನಗೆ ಏನು ಅದು ಚಾನ್ಸೇ ಇಲ್ಲ ತಾನ ಯಾಕಂದ್ರೆ ನೀ ನಂಬರ್ಗೆ ಸಿಂಕ್ ಆಗ್ತಾ ಇದ್ದೀರಿ ತಾನ ಸಿಂಕ್ ಆದಾಗ ಆ ನಂಬರ್ ಯಾವ ಪಾಸಿಟಿವ್ ಎನರ್ಜಿ ಬೇಕೋ ಅದು ಬಂದೇ ಬರುತ್ತೆ ಈಗ ಎಕ್ಸಾಂಪಲ್ ತಗೊಳ್ಳಿ ಏನು ಗೊತ್ತಾ ಯಾವಾಗ ನಿಮ್ಗೆ ದಶಾಭುಕ್ತಿ ನಡೀತಾ ಇರುತ್ತೆ ಆ ದಶಾಭುಕ್ತಿ ಯಾಕೆ ಕೆಲವರಿಗೆಲ್ಲ ಬಹಳ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ದಶಾಭುಕ್ತಿ ಇರುವುದೇ ಬೇರೆ ಇವರ ಬಿಹೇವಿಯರೇ ಬೇರೆ ಅದಕ್ಕೋಸ್ಕರ ಏನಾಗುತ್ತೆ ಅದು ನಿಮಗೆ ಮ್ಯಾಚ್ ಆಗಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡುತ್ತೆ ರೈಟ್ ಅದು ತುಂಬಾ ಸಮಸ್ಯೆಗಳನ್ನ ನಿಮಗೆ ತಂದೊಡ್ಡುವಂತಹ ಸಾಧ್ಯತೆ ಇರೋದು ಆವಾಗ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಮ್ಯಾಚ್ ಆದಾಗ ಆ ದಶಾಭುಕ್ತಿಗೆ ಸಂಬಂಧಪಟ್ಟಂತ ಎನರ್ಜಿಗೇ ಮ್ಯಾಚ್ ಆದಾಗ ಏನಾಗುತ್ತೆ ಆ ದಶಾಭುಕ್ತಿ ಸಮೇತ ಏನು ಅಂದರೆ ನಿಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ವರ್ಕ್ ಆಗುತ್ತೆ ಸೊ ಈ ವಿಚಾರ ಅಂತ ಹೇಳ್ತೇನೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ರಾಹು ದೇಶ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ರಾಹು ದೇಶ ನಡೆದಾಗ ನೀವು ಮನೆಯಿಂದ ದೂರ ಇರಬೇಕು ಅಥವಾ ಫಾರಿನ್ಗೆ ಹೋಗಬೇಕು ಅಥವಾ ದೂರದ ದೂರಲ್ಲಿ ಒಂದು ಕೆಲಸ ಮಾಡಬೇಕು ಸ್ನೇಹಿತರನ್ನ ಕಡಿಮೆ ಇಟ್ಕೊಳ್ಬೇಕು ಆಲ್ಕೋಹಾಲ್ ನೀವು ಸೇವಿಸಬಾರ್ದು ಅದೆಲ್ಲ ಇದ್ದಾಗ ರಾಹುವಿನಿಂದ ನೆಗೆಟಿವ್ ಏನು ಬರಬೇಕು ಅದು ಬರಲ್ಲ ತಾನೇ ತೊ ಏನು ಮಾಡಿದ್ರಿ ನೀವು ಆ ಎನರ್ಜಿಗೆ ಕನ್ವರ್ಟ್ ಆಗಿಬಿಟ್ರಿ ಅದಕ್ಕೋಸ್ಕರ ಏನಾಗುತ್ತೆ ರಾಹು ಕೂಡ ಒಳ್ಳೆ ಇಂಪ್ಯಾಕ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಅದೇ ರೀತಿ ಪ್ರತಿ ನಂಬರ್ ಕೂಡ ಅದೇ ರೀತಿಯಾಗಿ ಕೆಲಸ ಮಾಡುವಂಥದ್ದು ನಂಬರ್ ಏಯ್ಟ್ ನಂಬರ್ ಸೆವೆಂಟೀನ್ ಮತ್ತು ನಂಬರ್ ಬಟ್ ಟ್ವೆಂಟಿ ಸಿಕ್ಸ್ ಶನಿಗೆ ಸಂಬಂಧಪಟ್ಟ ಅಂಕಿಗಳಾಗಿರೋದ್ರಿಂದ ಶನಿಯ ಆಟ್ರಿಬ್ಯೂಟ್ಸ್ ಏನಿದೆ ಅದರ ಜೊತೆಗೆ ನೀವು ಹೋಗ್ತಾ ಇದ್ದಾಗ ಅದು ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತಾರೆ ರೈಟ್ ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಹೋಗಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡುವಂತಹ ಒಂದು ಏನಾದರೂ ಪ್ರೊವಿಷನ್ ಅಲ್ಲಿ ಉಂಟು ಅಂತಾದಾಗ ಎಳ್ಳೆಣ್ಣೆಯನ್ನು ಅರ್ಪಣೆ ಮಾಡಿ ಬನ್ನಿ ಅದರ ಅದ್ರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳೋದು ಪ್ರತಿ ಸೋಮವಾರ ಇದನ್ನು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರ ಅದರ ಜೊತೆಗೆ ಶನಿವಾರ ದಿವಸ ಬಹಳ ವಿಶೇಷವಾಗಿ ಸಾಧ್ಯ ಆದರೆ ಒಂದು ಹೊತ್ತು ಅಥವಾ ಎರಡು ಹೊತ್ತು ಉಪವಾಸ ಮಾಡಲಿಕ್ಕೆ ಆಗುತ್ತಾ ನೋಡಿ ಮಧ್ಯಾಹ್ನದ ಹೊತ್ತಾದರೂ ಉಪವಾಸ ಮಾಡಲಿಕ್ಕೆ ಆಗುತ್ತಾ ನೋಡಿ ಹೊಟ್ಟೆಯನ್ನು ಖಾಲಿಯಾಗಿ ಇಟ್ಕೊಳ್ಳಿಕ್ಕೆ ಆಗುತ್ತಾ ನೋಡಿ ಇದು ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂಥ ಬಹುದೊಡ್ಡ ರೆಮಿಡೀಸ್ ಅಂತ ಹೇಳ್ತೇನೆ ನೀವು ವಿಶೇಷವಾಗಿ ಉಪವಾಸ ಮಾಡ್ಕೊಳ್ಳೋದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇವೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಏನ್ ಇರ್ತದೆ ಇಂಟ್ರೆಸ್ಟಿಂಗ್ ವಿಚಾರಗಳು ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ

ಹೆಸರು ಹೇಳಿ ಹೆಸರೇನು ರೋಹನ್ ಪ್ರಜ್ವಲ್ ಅಂತ ಓಕೆ ಹೆಸರು ಬಂದು ಪ್ರಜ್ವಲ್ ಓಕೆ ವೆರಿ ಗುಡ್ ಡೇಟ್ ಹೇಳಿ ಸರ್ ತಾರೀಕು ಅಕ್ಟೋಬರ್ ಹುಟ್ಟಿದ್ದಲ್ಲಿ ಸರ್ ದಾವಣಗೆರೆ ಓಕೆ ಜಾತಕ ಒಂದು ನಕ್ಷತ್ರ ಯಾವುದು ನಿಮ್ದು ಹೇಳಿ

ಓಕೆನಾ ನನಗೆ ಅಷ್ಟು ಸರ್ಚ್ ಮಾಡಬೇಕಾಗಿದೆ ಈ ಜಾಗ ಏನು ತೋರಿಸ್ತಾ ಉಂಟು ಗೋದ್ರ ಈ ಜಾತಕ ವಿದೇಶ ಯಾತ್ರೆ ತೋರಿಸ್ತಾ ಉಂಟು ವಿದೇಶಕ್ಕೆ ಹೋಗ್ಬೇಕಂತ ಇಂಡಿಕೇಶನ್ ಉಂಟಲ್ಲಿ ಈ ಊರಲ್ಲಿ ನೀವು ಹುಟ್ಟಿದ ಊರಲ್ಲಿ ಇದ್ರೆ ಬರ್ಕತ್ತಿಲ್ಲ ಅಂತ ಉಂಟು ನಿಮಗೆ ಬರ್ಕತ್ ಬರಲಿಕ್ಕೆ ಅದು ಬಿಡುದಿಲ್ಲ ಬಲೆ ನೀವು ಡೆಂಟಿಸ್ಟ ನೀವು ಎಂಬಿ ಬಿ ಎಸ್ ನೀವು ಏನು ಏನ್ ಬೇಕಾದ್ರೂ ಇರಲಿ ಮನೆಯಿಂದ ದೂರ ಹೋಗ್ಬೇಕು ಅಟ್ಲೀಸ್ಟ್ ಒಂದು ಸಾವಿರ ಕಿಲೋಮೀಟರ್ ಆದ್ರೆ ಹೋಗಬೇಕಂತ ಉಂಟು ಸರ್ ಅರ್ಥ ಆಯ್ತಾ ಅದು ಅಷ್ಟಂತೂ ಮಾಡ್ಕೊಳ್ಳಿ ಮತ್ತೆ ಈಗ ಮನೆ ಹತ್ರನೇ ಇದ್ದೀರಾ ನೀವು ಅದರಿಂದ ನಾನು ದೂರ ಮೈಸೂರಲ್ಲಿ ಕಿಲೋಮೀಟರ್ ದೂರಲ್ಲಿ ಪರ್ವಾಗಿಲ್ಲ ಅದಿಂದೂ ದೂರ ಹೋಗ್ಲಿಕ್ಕೆ ಆಗುತ್ತೆ ಪ್ರಯತ್ನ ಮಾಡಿ ಎಷ್ಟು ದೂರ ಹೋಗ್ತೀರಾ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ ಅಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಆನಂದ್ರೆ ಯಾವಾಗೆಲ್ಲ ಕ್ಲಿನಿಕ್ ಮಾಡ್ಕೊಳ್ತೀರಾ ಅದನ್ನ ಆಕ್ಚುಲಿ ಫಸ್ಟ್ ಫ್ಲೋರ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಗ್ರೌಂಡ್ ಫ್ಲೋರ್ ಅಲ್ಲ ಫಸ್ಟ್ ಫ್ಲೋರ್ ಅದರ ಏನೋ ಒಳ್ಳೆ ರಿಸಲ್ಟ್ ಅನ್ನ ಅನ್ಬೋದು ಈ ಜಾತಕ ಬಹಳ ಬಹಳ ಫೇವರೇಬಲ್ ವಿದೇಶ ಓಕೆನಾ ವಿದೇಶಕ್ಕೆ ಹೋದ್ರೆ ನೀವು ರಾಜಮಗ ನೀವು ರಾಜ ಓಕೆನಾ ವಿದೇಶಕ್ಕೆ ಹೋದಾಗ ಅಥವಾ ನೀವು ಮನೆಯಿಂದ ದೂರ ಹೋಗಿ ಫಸ್ಟ್ ಫ್ಲೋರಲ್ಲಿ ಕ್ಲಿನಿಕ್ ಇಟ್ಕೊಂಡ್ರು ಕೂಡ ನೀವು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂದರೆ ರಾಜಮಗ ಅಂತ ಹೇಳಲ್ಲ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಯಾಕಂದ್ರೆ ಈ ಜಾತಕ ಬರ್ದಿರೋದೇ ವಿದೇಶಕ್ಕೆ ಸಂಬಂಧ ನೋಡಿ ನಾನು ಒಂದಂತೂ ಹೇಳ್ತೆ ನಿಮಗೆ ಜಸ್ಟ್ ನಿಮಗೆ ಒಂದು ಬುಧ ದೇಶ ಸ್ಟಾರ್ಟ್ ಆಗಿದೆ ಈಗ ಯಾವಾಗ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಆಗಿದೆ ಅದರ ಬ್ಯಾಡ್ ಇಂಪ್ಯಾಕ್ಟ್ ಆರು ವರ್ಷ ಬಂದು ಹೋಯ್ತು ಈಗ ಓಕೆನಾ ಈಗ ನಿಮಗೆ ಅದು ಪಾಸಿಟಿವಿಟಿ ಕೊಡಲಿಕ್ಕೆ ಶುರು ಮಾಡುತ್ತೆ ಪಾಸಿಟಿವ್ ರಿಸಲ್ಟ್ ಅನ್ನು ಕೊಡುತ್ತೆ ಪಾಸಿಟಿವ್ ರಿಸಲ್ಟ್ ಕೊಡಬೇಕಾದ್ರೆ ಟ್ರಾವೆಲಿಂಗ್ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಅದು ಕೂಡ ಎಲ್ಲಿಗೆ ವಿದೇಶಕ್ಕೆ ಸಂಬಂಧಪಟ್ಟ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಮಾಡ್ತಿರೋದು ಒಂದು ಇಂಡಿಕೇಷನ್ ಉಂಟು ಉಂಟು ಅಥವಾ ಇದರಲ್ಲಿ ಕೆಲವು ಆಪ್ಷನ್ಸ್ ಏನಿರುತ್ತೆ ಅಂದರೆ ಹೋಗಿ ಕೂಡ ಬರ್ಬೋದು ನೀವು ಅದು ಕೂಡ ಇರ್ಬೋದು ಅಲ್ಲಿ ಏನೋ ಟ್ರೀಟ್ಮೆಂಟ್ ಮಾಡಬೇಕು ಅಥವಾ ಅಲ್ಲಿ ಯಾರೋ ಕರೆಸ್ಕೊಳ್ತಾರೆ ನಿಮ್ಮನ್ನು ಮೇ ಬಿ ಅಲ್ಲಿ ಹೋಗಿ ಕೂಡ ಬರ್ಬೋದು ಮೇ ಬಿ ಅದು ಕೂಡ ನಡಿಬೋದು ಬಟ್ ಫಾರಿನ್ ಈಸ್ ಮಚ್ ಬೆಟರ್ ಅಂತ ಹೇಳಿದ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಸರ್ ಅದನ್ನು ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡಿ ಫಸ್ಟ್ ಫ್ಲೋರಲ್ಲಿ ನಿಮ್ಮ ಒಂದು ಕ್ಲಿನಿಕನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗೆಲುವು ನಿಮ್ಮದಾಗುತ್ತೆ ಹೆದರುವಂಥ ಅವಶ್ಯಕತೆ ಇಲ್ಲ ಬಟ್ ಇದರಲ್ಲಿ ಒಂದು ವಿಷಯ ಅಂತ ನೆನಪಿಟ್ಕೊಳ್ಳಿ ಏನಾಗುತ್ತೆ ರಾಹು ತುಂಬನೇ ತೊಂದರೆ ಕೊಡ್ತಾ ಇರ್ತಾನೆ ರಾಹು ಅಂದರೆ ಕಮ್ಯುನಿಕೇಷನ್ ಆಗ್ತಾ ಇಲ್ಲ ಕಮ್ಯುನಿಕೇಟ್ಗೆ ಪ್ರಾಬ್ಲಮ್ ಮುಟ್ಟ ಹೌದಾ ಸರ್ ಸರ ಕಮ್ಯುನಿಕೇಷನ್ ಅಲ್ಲಿ ಗ್ಯಾಪ್ ಆಗುತ್ತಾ ಸರ್ ಕಮ್ಯುನೇಷನ್ ಪ್ರಾಬ್ಲಮ್ ಆಗುತ್ತಾ ಓಕೆ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಓಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಅವರು ಸುಮ್ಮನೆ ಕೂತ್ಕೊಂಡು ಕೇಳಿದ್ರೆ ಆಗುತ್ತೆ ಒಂದು ಆನ್ಸರ್ ಮಾಡಬೇಕು ರೈಟ್ ಆನ್ಸರ್ ಮಾಡಿದಾಗ ನನಗೂ ಇಂಟ್ರೆಸ್ಟ್ ಆಗುತ್ತೆ ಅದಕ್ಕೆ ಏನು ಆನ್ಸರ್ ಮಾಡ್ಬೋದು ಓಕೆ ಗೊತ್ತಾಯ್ತು ಅಂತ ಹೇಳಿ ಸೊ ನಂಬರ್ ಏಯ್ಟ್ನ ವಿಚಾರಗಳು ಗೊತ್ತಾಯಿತು ನಿಮಗೆ ನಂಬರ್ ಏಯ್ಟ್ ಯಾವ ರೀತಿಯ ಕೆಲಸ ಮಾಡಿದೆ ನಂಬರ್ ಏಯ್ಟ್ ಬಗ್ಗೆ ಮಾತಾಡಿದೆ ನಾನು ನಂಬರ್ ಏಯ್ಟ್ ಬಗ್ಗೆ ಒಂದಷ್ಟು ಟೆಕ್ನಿಕ್ಸನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾನೆ ಒಂದೊಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಮನೇಲಿ ಯಾರೆಲ್ಲ ಹಿರಿಯರಿದ್ದಾರೆ ಅಜ್ಜ ಅಜ್ಜಿ ತಂದೆ ತಾಯಿ ಸೊ ಅವರನ್ನು ರೆಸ್ಪೆಕ್ಟ್ ಮಾಡಿ ಅವ್ರಿಗೆ ಏನು ಅವ್ರಿಗೆ ಜರುತ್ತಿದೆ ಅದನ್ನು ತಂದುಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಕೆಲಸ 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 ಏನಾದರೂ ಒಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರಿಂದ ನಂಬರ್ ಏಯ್ಟ್ ಅಂದರೆ ಶನಿಯ ಅಂಕಿಗೆ ಸಂಬಂಧಪಟ್ಟ ನೀವು ಸಿಂಕ್ ಆಗಿಬಿಡ್ತೀರಾ ಶನಿ ಮಹಾರಾಜ ನಿಮಗೆ ಒಂದೊಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡ್ತೇನೆ ಓಕೆ ನಾನು ನೆಕ್ಸ್ಟ್ ಬಂದ ಮೇಡಮ್ ನಂಬರ್ ನೈನ್ ಓಕೆ ನಂಬರ್ ನೈನ್ ಬಂದು ಅದು ಮಂಗಳನಿಗೆ ಸಂಬಂಧಪಟ್ಟದ್ದು ಕುಜ ಮಹಾರಾಜನಿಗೆ ಸಂಬಂಧಪಟ್ಟದ್ದು ಅಂಕೆ ಆಗಿರ್ತದೆ ಯಾವುದೇ ವರ್ಷದ ಯಾವುದೇ ತಿಂಗಳಿನ ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತ ಏಳನೇ ತಾರೀಕಿಗೆ ಜನಿಸಿದವರಿಗೆ ಬಹಳ ವಿಶೇಷ ರೀತಿಯಲ್ಲಿ ಮಂಗಳ ಮಂಗಳನ ಅಂಕಿ ಏನಿದೆ ಅದು ಮೂಲಾಂಕವಾಗಿ ಬಂದಿರ್ತದೆ ಹಾಗಾದ್ರೆ ಇದರ ವಿಶೇಷತೆ ಏನಿರ್ತದೆ ಸೊ ಇದನ್ನ ನಾವು ಯಾವ ರೀತಿ ಚೆನ್ನಾಗಿ ಇಟ್ಕೊಳ್ಬೋದು ಸೊ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಬಗ್ಗೆ ಕೇಳಬೇಕಿತ್ತು ಸರ್ ನೀವು ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಚಂದಾಪುರದಿಂದ ಓಕೆ ನಿಮ್ಮ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ

ಹೌದು ಮದ್ವೆ ಈಗ ಮಾಡ್ಲಿಕ್ಕೆ ಇಲ್ಲ ಅವ್ರಿಗೆ ಅವ್ರಿಗೆ ತರ್ಟಿ ಬರ್ಬೇಕು ತರ್ಟಿ ನಂತರ ಮ್ಯಾರೇಜ್ ಮಾಡ್ಬೇಕು ಸರ್ ತರ್ಟಿ ನಂತರ ಹೌದೌದು ಈಗ ಈಗ ಆಗುದೇ ಇಲ್ಲ ಅಲ್ಲ ನೀವು ಎಷ್ಟು ಬೇಕಾದ್ರೂ ಪ್ರಯತ್ನ ಮಾಡಿ ಆಗುದೇ ಇಲ್ಲ ಚಾನ್ಸ್ ಎಲ್ಲ ಆಗಲಿಕ್ಕೆ ಅದು ಬಿಡುವುದಿಲ್ಲ ನಿಮ್ಮನ್ನು ಯಾಕಂದರೆ ರಾಹು ಮತ್ತು ಶನಿಯ ಇಂಪ್ಯಾಕ್ಟ್ ವಿಪರೀತ ರೀತಿಯಲ್ಲಿ ಉಂಟು ಜೊತೆಗೆ ಶನಿ ಜೊತೆಗೆ ಕೇತು ಸಮೇತ ಶನಿ ಜೊತೆಗೆ ಶನಿಯಾರು ಸಪ್ತಮಾಧಿಪತಿ ಕೇತು ಇದ್ದಾನೆ ಅದು ಅದು ಈಗ ಆಕ್ಟಿವೇಟ್ ಆಗಿದ್ದಾನೆ ರೈಟಾ ಟ್ವೆಂಟಿ ಟು ಟ್ವೆಂಟಿ ನನ್ನ ಏಜ್ ಸೀರೀಸ್ ಏನು ನೋಡಿ ಇವರು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅನುಭವಿಸಿರ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಕೆಲವೆಲ್ಲ ನೋಡಿ ಏನು ತೊಂದರೆ ಉಂಟು ನಾನು ಅದರ ಹೇಳೋಕ್ಕೆ ಇಷ್ಟಪಡೋಲ್ಲ ಬಟ್ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಈ ಜಾತಕ ಈಗಂತೂ ಕೆಲಸ ಮಾಡಲ್ಲ ಅವರಿಗೆ ತರ್ಟಿ ಬರಬೇಕು ತರ್ಟಿ ಒನ್ ಬರಬೇಕು ತರ್ಟಿ ಒನ್ ತರ್ಟಿ ತರ್ಟಿ ಒನ್ ಬಂದಾಗ ಅವ್ರಿಗೆ ಮ್ಯಾರೇಜ್ ಆಗುವಂಥ ಯೋಗ ಕ್ರಿಯೇಟ್ ಆಗಿದೆ ಎಕ್ಸಾಕ್ಟಾಗಿ ತರ್ಟಿ ಒನ್ನಲ್ಲಿ ಮ್ಯಾರೇಜ್ ಆಗುವಂಥ ಯೋಗ ು ಆ ಮೂಮೆಂಟ್ ಅಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನೋ ಅನುಭವಿಸ್ತಾರೆ ಸರ್ ತುಂಬಾ ಚೆನ್ನಾಗಿರ್ತಾರೆ ಅದ್ರ ಜೊತೆಗೆ ನೋಡಿ ಏನಾಗುತ್ತೆ ಗೊತ್ತಾ ಈ ಜಾತಕಕ್ಕೆ ಸಂಬಂಧ ಒಂದು ಪರಿಹಾರ ಹೇಳ್ತೇನೆ ಅದನ್ನ ಮಾಡ್ಕೊಳ್ಳಿ ನಿಮಗೆ ಕಪ್ಪು ಉದ್ದು ಗೊತ್ತಾ ಸರ್ ಕಪ್ಪು ಉದ್ದು ಹೌದು ಕಪ್ಪು ಉದ್ದನ್ನ ಒಂದು ಶನಿವಾರ ದಿವಸ ಒಂದು ನಾನ್ನೂರು ಗ್ರಾಮ್ ಕಪ್ಪು ಉದ್ದನ್ನ ತಂದು ಅದನ್ನ ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮಗಳಿಗೆ ನಿವಾಳಿಸ್ ತೆಗೆದು ಅದನ್ನ ಯಾರಿಗಾದ್ರು ದಾನ ಮಾಡಿ ಅಥವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ ಅಂತ ಹೇಳ್ತೇನೆ ನಾಲ್ಕು ಶನಿವಾರ ಇದನ್ನ ಮಾಡ್ಕೊಳ್ಳಿ ಅವಾಗ ರಾಹುವಿನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನೋ ಅದು ಮುಗಿದು ಹೋಗುತ್ತೆ ಯಾಕಂದ್ರೆ ಅವ್ರಿಗೆ ಅನಾರೋಗ್ಯ ಬರುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಾ ಇರ್ತದೆ ಇಂಡಿಕೇಶನ್ ಸರ್ ರೈಟ್ ಹೆಲ್ತ್ ಅದಕ್ಕೋಸ್ಕರ ಇದನ್ನ ಮಾಡಿದಾಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಏನ್ ಬರಬೇಕು ಅದು ಬರಲ್ಲ ಅದು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಒಳ್ಳೆ ರೀತಿ ರಿಸಲ್ಟ್ ಕೊಡ್ತೆ ಆನಂತರ ನೋಡಿ ಇವರ ಹೆಸರು ಬಂದು ಎಂ ಅಕ್ಷರ ಮೇಘನ ಅಂತ ಇಟ್ಕೊಂಡಿದೆ ರೈಟ್ ತರೋ ಅದ್ರ ಜೊತೆಗೆ ಇನ್ನೇನಾಗುತ್ತೆ ಇವರಿಗೆ ತುಂಬಾನೇ ಸಿಟ್ಟು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರ ಮಾತನ್ನು ಕೇಳೋಕೆ ಇಷ್ಟಪಡಲ್ಲ ಅವರಷ್ಟಕ್ಕೆ ಅವ್ರು ಇರ್ತಾರೆ ಯಾವ್ದನ್ನು ಕೂಡ ಹಂಚಿಕೊಳ್ಳಲ್ಲ ರೈಟಾ ತೊ ಹಾಗೇನಿರ್ತಾರೆ ಓಕೆ ಇರುವುದೇ ಹಾಗೆ ಮೂವತ್ತರ ನಂತರ ಈ ಜಾತಕ ಇಸ್ ಅ ಮಚ್ ಬೆಟರ್ ಅಂತ ಹೇಳ್ತೇನೆ ಮೂವತ್ತರ ನಂತರ ಅವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಮದುವೆ ಆಗುತ್ತೆ ಅವರಿಗೆಲ್ಲ ಪ್ರಾಸ್ಪರಿಟಿ ಏನು ಉಂಟು ಮೂವತ್ತ ಒಂದನೇ ವಯಸ್ಸಿನ ನಂತರ ಬರುತ್ತೆ ಅಲ್ಲಿವರೆಗೆ ವೆಯ್ಟ್ ಆ್ಯಂಡ್ ಸಿ ಓಕೆನಾ ಅಲ್ಲಿವರೆಗೆ ವೆಯ್ಟ್ ಮಾಡಿ ಸರ್ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿದೆ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಓಕೆನಾ ಎಸ್ ಸರ್ ಒಳ್ಳೇದಾಗಲಿ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಓಕೆ ಬಂದ್ಮೇಣ ನಂಬರ್ ನೈನ್ ನಂಬರ್ ನೈನ್ಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾಗಿ ಏನಾಗುತ್ತೆ ನೋಡಿ ನಂಬರ್ ನೈನ್ ಬಂದು ಕುಜನ ಅಂಕೆ ಓಕೆನಾ ಇದು ಬಂದು ಎನರ್ಜಿಗೆ ಅಂಕೆ ಬಹಳ ವಿಶೇಷವಾಗಿ ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿಗೆ ಅಂಕೆ ಎನರ್ಜಿಗೆ ಅಂಕೆ ಶಕ್ತಿಗೆ ಅಂಕೆ ಮತ್ತು ಹೇಗೂ ಗೊತ್ತಿದೆ ಜಗಳಕ್ಕೆ ಸಂಬಂಧಪಟ್ಟಂಥ ಅಂಕೆ ಕೂಡ ಓಕೆನಾ ಯಾಕಂದರೆ ಅದರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಏನು ನೋಡೋದು ಜಗಳ ಓಕೆನಾ ಯಾವಾಗ ನೀವು ಒಂದು ಶಾಂತ ರೀತಿಯಲ್ಲಿ ಈಗ ಈ ನಂಬರ್ನಲ್ಲಿ ಜನಿಸಿದವರು ಕೆ ಕುಜನ ನಂಬರ್ನಲ್ಲಿ ಜನಿಸಿದವರು ಒಂದು ಶಾಂತ ವಾತಾವರಣ ಬೆಳೆಸ್ಕೊಳ್ತೀರಾ ಶಾಂತ ರೀತಿಯಲ್ಲಿ ಇರ್ತೀರಾ ಒಂದು ಕೂಲ್ ನೇಚರ್ನ ಬೆಳೆಸ್ಕೊಳ್ತೀರಾ ಅಥವಾ ಅವರಿಗೆಲ್ಲ ಇದು ಬಹಳ ಫೇವರೇಬಲ್ ರಿಸಲ್ಟ್ 100 ು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡ್ತದೆ ಅದರ ಜೊತೆಗೆ ಹೇಗೆ ನಾನು ಶನಿಯ ನಂಬರ್ಗೆ ಇದೆ ಕೆಲಸ ಕೆಲಸ ಇಲ್ಲಿ ಕೂಡ ಕೆಲಸ ಕೆಲಸ ಅಂತೂ ಬೇಕೇ ಬೇಕು ಬಟ್ ಇದರ ಒಂದು ಬಹಳ ವಿಶೇಷತೆ ಏನೆಂದ್ರೆ ಕುಜನ ಅಂಕೆಯಲ್ಲಿ ಜನನಾದವರು ನಂಬರ್ ನೈನ್ ನಂಬರ್ ಏಯ್ಟೀನ್ ನಂಬರ್ ಟ್ವೆಂಟಿ ಸಾರಿ ನಂಬರ್ ನೈನ್ ನಂಬರ್ ಏಯ್ಟೀನ್ ಮತ್ತು ನಂಬರ್ ಟ್ವೆಂಟಿ ಸೆವೆನ್ ಸೊ ಈ ತಾರೀಕುಗಳಲ್ಲಿ ಜನಿಸಿದವ್ರಿಗೆ ಬಹಳ ವಿಶೇಷವಾಗಿ ಏನು ಗೊತ್ತಾ ಅವರ ಆ ದಿನದ ಕೆಲಸವನ್ನು ಆ ದಿನನೇ ಪೂರೈಸಬೇಕು ಅಂತ ಉಂಟು ಓಕೆನಾ ಓಕೆನಾ ಅದನ್ನು ಪೋಸ್ಟ್ಪಾನ್ ಮಾಡುವಾಗಿಲ್ಲ ಏನು ಬೇಕಾದರೂ ಇರಲಿ ಕೆಲಸ ಈಗ ನೀವೊಂದು ಬೆಳಿಗ್ಗೆ ಬೆಳಿಗ್ಗೆ ಟಾರ್ಗೆಟ್ ಮಾಡ್ಕೊಂಡ್ರಿ ನನಗೆ ಈ ದಿನ ಇಂಥ ಕಡೆಗೆ ಹೋಗ್ಬೇಕು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಇಂಥ ಕೆಲಸ ತೊ ಆ ದಿನದ ಮಟ್ಟಿಗೆ ಆ ಕೆಲಸವನ್ನು ನೀವು ಫಿನಿಶ್ ಮಾಡಬೇಕಾಗುತ್ತೆ ಅದನ್ನು ಫಿನಿಶ್ ಮಾಡಿದಾಗಲೇ ಏನಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಏನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಯಾರು ಮಾತಾಡ್ತಿದಿರಮ್ಮ ಯಾರು ಬೇಕಮ್ಮ ನಿಮ್ಗೆ ಅದು ಹೇಳಿ ತಾಯಿ ಅಥವಾ ಅವ್ರ ಜೊತೆ ಮಾತಾಡ್ತಿದ್ದೀರಮ್ಮ ನಂಗೆ ಹೇಳಿ ನಿಮ್ಮ ಆ ಮಗನ ಸೈಡಲ್ಲಿ ನಿಮ್ಮ ಆರೋಗ್ಯ ಹೇಗುಂಟಮ್ಮ ಹೇಳಿ ನನ್ನ ಆರೋಗ್ಯ ಪರವಾಗಿ ಏನ್ ಪರವಾಗಿಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ ನಿಮ್ಗೆ ಯಾವ ಸಮಸ್ಯೆನ ಅನುಭವಿಸ್ತಾನೆ ಇರ್ತೀರಾ ನೀವು ಯಾವಾಗ ನೋಡಿದ್ರು ಕೂಡ ಇರ್ಲಿ ಮಗನ ಬಗ್ಗೆ ಹೇಳಿ ಮಗನ ಹೆಸರು ಹುಟ್ಟಿದ ದಿನ ಕೇಳಿ ಆ ವಿಖ್ಯಾ ಮಿಖ್ಯಾದ ನೀವು ಎಲ್ಲಿಂದ ಕರೆ ಮಾಡುದಮ್ಮ ನಾವು ಮಂಗಳೂರಿಂದ ಮಂಗಳೂರಿಂದ ಓಕೆ ಹೇಳಿಮ್ಮ ಡೇಟ್ ಆಫ್ ಬರ್ತೇಳೆ ಒಂದು ಎಯ್ಟ ಎಂಟು ಹಾ ನಾಲ್ಕು ಓಕೆ ಟೂ ತೌಸಂಡ್ ಟು ಓಕೆ ಸಮಯ ಹೇಳಿಮ್ಮ ಸಂಜೆ ಏಳು ನಲ್ವತ್ತೆರಡು ನಲ್ವತ್ ಮೂರು ಸತಬಿಶ ನಕ್ಷತ್ರ ಕುಂಭರಾಶಿ ಜಾತಕ ಈಗ ಪ್ರಶ್ನೆ ಮಾಡಿ ನೀವ್ ಏನ್ ಇಂಜಿನಿಯರಿಂಗ್ ಫೈನಲ್ ಇಂಟರ್ವ್ಯೂ ಸೆಲೆಕ್ಟ್ ಆಗ್ತಾ ಇಲ್ಲ ನೋಡಿಮ್ಮ ನಾನು ಒಂದೇ ಮಾತು ಹೇಳ್ತೀನಮ್ಮ ಈ ಜಾತಕದಲ್ಲಿ ಗ್ರಹಗಳ ಇಂಪ್ಯಾಕ್ಟ್ ಏನು ಹೇಳ್ತಾ ಉಂಟು ವಿದೇಶ ಪ್ರಯಾಣ ಅಂತ ಉಂಟಮ್ಮ ಅವನಿಗೆ ವಿದೇಶಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಯತ್ನ ಮಾಡಿದ್ರೇನೆ ಈ ಜಾತಕ ಬಹಳ ಫೇವರಬಲ್ ಆಗ್ಬಹುದ ಅರ್ಥ ಆಯ್ತಾ ಇಲ್ಲಿ ಏನ್ ಕೂಡ ಇಲ್ಲಿ ಏನ್ ಕೂಡ ಮಾಡುವ ಹಾಗೆ ಇಲ್ಲ ಈ ಜಾತಕ ಮತ್ತೆ ನೀವು ಕ್ಯಾಂಪಸ್ ಅದು ಸೆಲೆಕ್ಟ್ ಆಗಿಲ್ಲ ಅಂದಾಗ ಹೆದರುವಂತ ಅವಶ್ಯಕತೆ ಇಲ್ಲ ಈಗ ಜಸ್ಟ್ ಅಷ್ಟೇ ಅವ್ರಿಗೆ ಇಪ್ಪತ್ತೆರಡು ರನ್ನಿಂಗ್ ಆಗ್ತಾಂಡು ಇಪ್ಪತ್ತೊಂದು ವರ್ಷ ಆಯ್ತಲ್ಲ ಸರ್ ಅಂದ್ರೆ ಕ್ಯಾಂಪಸ್ ಅಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಒಳ್ಳೇದು ಅಂತ ಹಾಗೆ ಎಲ್ರೂ ಅತ್ತೊಂದು ನೀವ್ ಪ್ರಯತ್ನ ಮಾಡಿ ಯಾರು ಬೇಡ ಅಂತಾರೆ ಅಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ ಸರ್ ಒಂದು ಹೋ ನಿಮ್ಮತ್ರ ಕೇಳಿ ಅಲ್ಲ ನಾನು ಅದನ್ನೇ ಹೇಳುದು ಮತ್ತೆ ಕೂಡ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಹೌದು ಸರ್ ವಿದೇಶಕ್ಕೆ ನಾವಂದ್ರೆ ವಿದೇಶದಲ್ಲಿ ಅವ್ರು ಯಾರು ಇಲ್ಲ ಅಲ್ಲ ಹೇಗೆ ಕಳಿಸುದು ಅಲ್ಲ ಯಾರು ಕೂಡ ವಿದೇಶಕ್ಕೆ ಹೋದ್ರೆ ಯಾರು ಇದ್ದೇ ಹೋಗಿದ್ದಲ್ಲ ಎಲ್ರು ಕೂಡ ಹೀಗೇನೆ ಹೋಗಿದ್ದಾರೆ ಎಲ್ರು ಕೂಡ ಅಪಾಯಿಂಟ್ಮೆಂಟ್ ಬಂದು ಹೋಗಿದ್ದಾರೆ ಊರಲ್ಲಿ ಸರ್ತಿ ನೋಡಿ ಮ ಏನ್ ಗೊತ್ತಾ ನೀವು ಮಾತಾಡುವ ರೀತಿ ನೋಡಿದ್ರೆ ಉಂಟಮ್ಮ ಈ ಜಾತಕಕ್ಕೆ ಸದ್ಯಕ್ಕೆ ಕೆಲಸ ಸಿಗುವಂತದ್ದು ನನ್ಗಂತೂ ಕಂಡು ಬರ್ತಾ ಇಲ್ಲ ಅರ್ಧ ಆಯ್ತಾ ನಿಮ್ಮ 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 ಮಾತಿನ ದಾ ಉಂಟೋ ಅದು ಏನು ಹೇಳ್ತದೆ ಅದಕ್ಕೆ ನಾನು ಹೇಳಿದೆ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ ನಿಮ್ಮ ಆರೋಗ್ಯ ಮೊದಲು ಸರಿ ಮಾಡ್ಕೊಳ್ಳಿ ಅಂತ ಓಕೆನಾ ನಿಮ್ಮ ಆರೋಗ್ಯ ಸರಿ ಮಾಡ್ಕೊಂಡಾಗ ಈ ಮಗ ಕೂಡ ಚೆನ್ನಾಗಿರ್ತಾನೆ ಏನೂ ತೊಂದ್ರೆ ಇಲ್ಲ ಈಗ ಅವನಿಗೆ ಜಸ್ಟ್ ಇಪ್ಪತ್ತೆರಡು ಸ್ಟಾರ್ಟ್ ಆಗಿದೆ ನಾನು ಹೇಳುದನ್ನು ಕೇಳಿಸಿಕೊಳ್ಳಿ ಓಕೆನಾ ಜಸ್ಟ್ ವೈಟ್ ಜಸ್ಟ್ ವೈಟ್ ಹೇಳ್ಸ್ಕೊಳಿ ಇಲ್ಲ ಈಗ ನೀವು ಇಪ್ಪತ್ತೆರಡು ರನ್ನಿಂಗ್ ಆಗ್ತೊಂಡು ಇಪ್ಪತ್ತೆರಡಲ್ಲಿ ಕೆಲಸ ಸಿಗುದಿಲ್ಲ ಇಪ್ಪತ್ತೆರಡು ಯಾವ ಎಲ್ಲಿವರೆಗೂ ಬರುವ ಏಪ್ರಿಲ್ವರೆಗೆ ಇಪ್ಪತ್ತೆರಡು ರನ್ನಿಂಗ್ ಆಗ್ತದಮ್ಮ ಅಲ್ಲಿವರೆಗೆ ಕೆಲಸ ಸಿಗುವಂತ ಯೋಗ ಬಗ್ಗೆ ತೀರಾ ತೀರಾ ಕಡಿಮೆ ಅಂತ ಹೇಳಿ ಆಗಲ್ಲ ಅಂತ ಹೇಳ್ತೇನೆ ಖುದ್ದು ಇವನ ಆರೋಗ್ಯವನ್ನು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ನಿಮ್ಮ ಆರೋಗ್ಯ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಕೆಲವೊಂದು ವಿಚಾರಗಳನ್ನು ಇವನು ಗುಪ್ತವಾಗಿ ಇಟ್ಕೊಳ್ತಾನೆ ಯಾರು ಕೂಡ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲವ ಅಂದರೆ ಗುಪ್ ಚುಪ್ಪಾಗಿರ್ತಾನೆ ಅಂತ ಮತ್ತೊಂದು ಇಂಡಿಕೇಶನ್ ಉಂಟು ಹೆಲ್ತ್ ರಿಲೇಟೆಡ್ ತುಂಬಾ ಸಮಸ್ಯೆಗಳಾಗುವಂಥದ್ದು ಟ್ರಾವೆಲಿಂಗ್ ಮಾಡುವಾಗ ತುಂಬ ಜಾಗ್ರತೆ ಮಾಡಬೇಕಂತ ಒಂದು ಇಂಡಿಕೇಶನ್ ಉಂಟಮ್ಮ ತರ್ಟಿ ಸಾರಿ ಟ್ವೆಂಟಿ ತ್ರೀ ಬರುವಾಗ ಏನಾಗುತ್ತೆ ಇವ್ನಿಗೆ ಕೆಲಸ ಸಿಗುತ್ತೆ ಟ್ವೆಂಟಿ ತ್ರೀ ಬರುವಾಗಲೇ ಕೆಲಸ ಸಿಗೋದಮ್ಮ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ನೊಳಗಡೆ ಒಳ್ಳೆ ಕೆಲಸ ಸಿಗುತ್ತೆ ಅದರಲ್ಲಿ ಅವರು ಎಂಜಾಯ್ ಮಾಡ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಅದೇ ಕೆಲಸದಿಂದ ಅವರಿಗೆ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಈಗೇನು ಮಾಡಬೇಕು ಸದ್ಯಕ್ಕೆ ಅವನ ಗಣಪತಿ ಟೆಂಪಲ್ಗೆ ಕರ್ಕೊಂಡು ಹೋಗಬೇಕಮ್ಮ ಅದು ಕೂಡ ಬುಧವಾರ ಅಥವಾ ಮಂಗಳವಾರ ದಿವಸ ಗಣಪತಿ ಗಣಪತಿ ಟೆಂಪಲ್ ಹೋಗಿ ಅಲ್ಲಿ ಗರಕ್ಕೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿಮ್ಮ ಇದು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಖ್ಯಾತ ಅನ್ನೋ ಹೆಸರನ್ನು ಆಲ್ರೆಡಿ ಇಟ್ಕೊಂಡಿದರೆ ಅವನಿಗೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇರ್ತದೆ ರಿಸರ್ಚ್ ಫೀಲ್ಡ್ ಅಂದರೆ ರಿಸರ್ಚ್ ಮಾಡೋದು ತುಂಬ ಇಂಟ್ರೆಸ್ಟ್ ಆಗುತ್ತೆ ಅವ್ನು ತುಂಬ ಚೆನ್ನಾಗಿರ್ತಾನೆ ಅದು ಪರವಾಗಿಲ್ಲ ಬಟ್ ತಾಯಿ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ ಜೊತೆಗೆ ತಂದೆ ಆರೋಗ್ಯ ಸಮೇತ ಇಂಪ್ಯಾಕ್ಟ್ಗೆ ಒಳಗಾಗುತ್ತೆ ಇಂಡಿಕೇಶನ್ ನಿಮ್ಮ ಇಬ್ಬರ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳಿಮ್ಮ ಮನೆಯಲ್ಲಿ ನಾವು ಪ್ರಕಾರ ಪ್ರಿಪೇರ್ ಮಾಡಿಕ ಪ್ರಯತ್ನ ಮಾಡಿಮಾ ಇದು ಒಳ್ಳೆ ರಿಸಲ್ಟ್ ಅನ್ನು ಕಾರ್ಯ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ನಿಮ್ಮ ಮಾತೆ ನಿಮ್ಮ ಮಗನ ಭವಿಷ್ಯ ನಾನು ಏನು ಮಾಡುವ ಹಾಗಿಲ್ಲ ಯಾಕಂದರೆ ಮಾತಾಡಿದ್ದೆ ಹೇಗೆ ಇದೆ ಹೇಗೆ ಮಾತಾಡಿದ್ರು ರೈಟ್ ಅವ್ ಅದು ಅಲ್ವಾ ನೀವು ಆ ಎನರ್ಜಿಯನ್ನು ಇಟ್ಕೊಂಡು ಮಾತ್ರ ನಾನು ಹೇಳ್ತಿದ್ದೆ ಈಗಲೇ ಕೆಲಸ ಸಿಗುತ್ತೆ ಅಂತ ಅಷ್ಟು ಸುಲಭ ಅಲ್ಲ ತಾನೆ ಅಲ್ವಾ ನಿಮ್ಮನ್ನು ನೀವು ಕರೆಕ್ಟಾಗಿ ಮಾಡಿಕೊಡಿ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸಿ ಅನುಭವಿಸ್ತೀರಿ ಈಗ ಬಂದಮೇಲೆ ನಂಬರ್ ನಂಬರ್ ನೈನ್ಗೆ ಸಂಬಂಧ ನಂಬರ್ ನೈನ್ ಅಲ್ವಾ ನಂಬರ್ ನೈನ್ಗೆ ನಾನು ಹೇಳ್ದೆ ನಿಮಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಆ ದಿನದ ಕೆಲಸನ ಆ ದಿನನೇ ನೀವು ಪೂರೈಸಬೇಕಾದಂತಹ ಅನಿವಾರ್ಯತೆ ಅನ್ಯ ಅನ್ಯತೆ ಅನ್ಯತೆ ಏನಾಗಿದೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೇನೆ ಯಾಕಂದರೆ ಕೆಲಸವನ್ನು ಎಷ್ಟು ಪೋಸ್ಟ್ ಮಾನ್ ಮಾಡ್ತೀರಾ ಶನಿಯ ಇಂಪ್ಯಾಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಕೆ ಕೆಲಸ ಅಯ್ಯೋ ಸಂಜೆ ಮಾಡೋಣ ನಾಳೆ ಮಾಡೋಣ ಬೆಳಿಗ್ಗೆ ಮಾಡೋಣ ಸಂಜೆ ಮಾಡೋಣ ಮತ್ತೆ ರಾತ್ರಿ ಅದು ಮತ್ತೆ ಬೆಳಿಗ್ಗೆ ಮಾಡ್ತು ಈ ರೀತಿಯಾಗಿ ನೀವೇನಾದರೂ ಪೋಸ್ಟ್ ಮಾಡ್ ಮಾಡ್ತಾ ಹೋದರೆ ಈ ನಂಬರ್ ಏನುಂಟು ಭಾಳ ಭಾಳ ಜಬರ್ದಸ್ತಾಗಿ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡುತ್ತೆ ಅಷ್ಟೇ ಅಲ್ಲ ನಿಮ್ಮನ್ನು ಸಾಲಗಾರರನ್ನಾಗಿ ಮಾಡುತ್ತೆ ನಿಮ್ಮನ್ನು ಸಾಲದಲ್ಲಿ ಬೀಳಿಸುತ್ತೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಸ್ನೇಹಿತರ ವಿಚಾರ ಒಳ ಹುಟ್ಟಿದವರ ವಿಚಾರ ಬ್ಲಡ್ ರಿಲೇಟೆಡ್ ಸಮಸ್ಯೆ ಇದನ್ನು ಅದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ನೀವೇನಾದರೂ ಆ ದಿನದ ಕೆಲಸವನ್ನು ಆ ದಿನ ಪೂರೈಸಲಿಲ್ಲ ಅಂದಾಗ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ಏನು ಮಾಡಬೇಕು ಈ ಆ ನಂಬರ್ಗೆ ನೀವು ಸಿಂಕ್ ಆಗಬೇಕು ಈಗ ಅದಕ್ಕೋಸ್ಕರ ಏನು ಮಾಡಬೇಕು ಯಾರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಸೇನೆಯಲ್ಲಿದ್ದಾರೆ ವಾಚ್ಮ್ಯಾನ್ ಇರ್ತಾನೆ ಎಮರ್ಜೆನ್ಸಿಯಲ್ಲಿ ಕೆಲಸ ಇರ್ತಾರೆ ಆಂಬುಲೆನ್ಸ್ ಅಲ್ಲಿ ಕೆಲಸ ಮಾಡೋರಿತಾರೆ ಅವ್ರಿಗೆಲ್ಲರಿಗೂ ಕೂಡ ನೀವು ಹೆಲ್ಪ್ ಮಾಡಬೇಕಾಗುತ್ತೆ ಅವ್ರ ಜೊತೆಗೆ ಇರಬೇಕಾಗುತ್ತೆ ಅಥವಾ ಏನಾದರೂ ಎಮರ್ಜೆನ್ಸಿ ಕ್ರಿಯೇಟ್ ಆಯಿತು ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಎಮರ್ಜೆನ್ಸಿ ಕ್ರಿಯೇಟ್ ಆಯಿತು ಅಥವಾ ಎಲ್ಲಾದ್ರೂ ಕೂಡ ಅಕ್ಕಪಕ್ಕದ ಮನೆಯವರಿಗೆ ಕ್ರಿಯೇಟ್ ಆಯಿತು ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಆಯಿತು ಕುಟುಂಬಕ್ಕೆ ನೀವು ಕೂಡಲೇ ಹಾಜರಿರಬೇಕಾಗುತ್ತೆ ಅವರಿಗೆ ಸಂಬಂಧಪಟ್ಟಂತ ಸೇವೆಯನ್ನು ಎಮರ್ಜೆನ್ಸಿಯಾಗಿ ನೀವು ಮಾಡಲೇಬೇಕಾದಂತ ಅನಿವಾರ್ಯತೆ ಆವಾಗ ಹೋಗಿ ಏನಾಗುತ್ತೆ ನಿಮ್ಮ ಮೂಲಾಂಕ ನಂಬರ್ ನೈನ್ ನಂಬರ್ ಏಯ್ಟೀನ್ ನಂಬರ್ ಟ್ವೆಂಟಿ ಸೆವೆನ್ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇವೆ ಕರೆಯಲಿದ್ದಾರೆ ಜಸ್ಟ್ ಮಾತ್ರ ಹಲೋ 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 ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ ನಾನು ಧನಂಗಡಿ ಅಂತ ಹೇಳಿ ಮಾಲ್ ಟಿ ಮಾತಾಡ್ತಿದ್ದೀನಿ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ಸರ್ ಆ ನಿಮ್ಮ ಹುಟ್ಟಿದ ದಿನ ಕೇಳಿ ಒಂದು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಒಂದು ಎಂಟು ಎಪ್ಪತ್ನಾಲ್ಕು ಬೆಳಿಗ್ಗೆ 240 ಬೆಳಿಗ್ಗೆ ಎರಡು ಓಕೆ ನಕ್ಷತ್ರ ಹೇಳಿ ಹಾಂ ಪೂರ್ವ ರಾಶ ಧನುರ್ ರಾಶಿ ಓಕೆ ಪೂರ್ವ ಸಡ ನಕ್ಷತ್ರ ಧನುರಾಶಿ ಜಾತಕ ರೈಟಾ ರಾಹು ದಶೆ ನಡೀತಾ ಉಂಟಲ್ಲ ಸರ್ ನಿಮ್ಗೆ ರಾಹು ದಶೆ ಸರ್ ಏನ್ ಗೊತ್ತಾ ನಿಮ್ಗೆ ಮಾತು ಹೇಳ್ದೀನಿ ಸರ್ ನಂಬರ್ ಒನ್ ಗೆ ನಾನು ಇವತ್ತು ನಿನ್ನೆ ರೆಮಿಡೀಸ್ ಹೇಳಿದ್ದೇನೆ ಗೊತ್ತೇನು ನೋಡಿಲ್ಲ ಅಲ್ವಾ ಅದು ಫೇಸ್ಬುಕ್ ಅಲ್ಲಿ ರೆಕಾರ್ಡಿಂಗ್ ಇದೆ ಹೋಗಿ ನೋಡ್ಕೊಳ್ಳಿ ಓಕೆನಾ ನಂಬರ್ ಒನ್ ಅಂದ್ರೆ ನಂಬರ್ ಒನ್ ತರನೇ ಇರ್ಬೇಕಾಗುತ್ತೆ ನೀವು ರೈಟ್ ನಿಮ್ಗೆ ಒಂದು ಶಿಸ್ತು ಬೇಕಾಗುತ್ತೆ ಬೆಳಿಗ್ಗೆ ಅಷ್ಟೇ ಸಮಯ ಕೇಳಬೇಕು ಅತಿ ಅಷ್ಟೇ ಹೊತ್ತಿಗೆ ಮಲಗಬೇಕು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು ಆಗ ಹೋಗಿ ನಿಮ್ಮ ನಿಮ್ಮ ಏನಂಟು ಫ್ಯೂಚರ್ ಕ್ರಿಯೇಟ್ ಆಗುತ್ತೆ ಅನ್ಯತೆ ಏನಾಗುತ್ತೆ ಇವತ್ತೊಂದು ಕೆಲಸ ನಾಳೆ ಒಂದು ಕೆಲಸ ಮರದಿನ ಮತ್ತೊಂದು ಕೆಲಸ ಯಾರು ಏನ್ ಹೇಳ್ತಾರೋ ಅವರ ಹಿಂದೆ ತಿರುಗುವುದು ಇದೇ ಮಾಡ್ಕೊಂಡಾಗ ನಂಬರ್ ಒನ್ ಗೆ ಬೆಲೆನೇ ಇಲ್ಲಲ್ವಾ ಸರ್ ಹೌದು ಸರ್ ಅದು ಹಾಗೆ ಆಗ್ಬಾರ್ದು ಅಂದ್ರೆ ನಾಳೆಯಿಂದ ರಿಪೇರಿ ಮಾಡ್ಕೊಳ್ಳಿ ರೈಟಾ ಅದು ನೀವು ನೀವು ಸಮಸ್ಯೆ ಅನುಭವಿಸಿ ಆಯ್ತು ಸರ್ ಈಗ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಇಷ್ಟವರೆಗೆ ನೀವು ನಲ್ವತ್ತರಿಂದ ನಲ್ವತ್ತೊಂಬತ್ತು ರನ್ನಿಂಗ್ ಆಯ್ತು ನಿಮಗೆ ನಲ್ವತ್ತರಿಂದ ನಲ್ವತ್ತೊಂಬತ್ತು ರನ್ನಿಂಗ್ ಆಗುವಾಗ ವ್ಯಾಪಾರ ಮಾಡಿ ಮೋಸ ಹಣಕಾಸಿನಲ್ಲಿ ಮೋಸ ಮನೆ ಕಟ್ಟಿ ಮೋಸ ಆ ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ಕಡೆ ಮೋಸ ಮೋಸ ನೋಡಿ ಬಂದಿರ್ತಲ್ಲ ಬಂದಾಯ್ತಲ್ವಾ ಹೌದು ಸರ್ ಎಲ್ಲ ಅನುಭವಿಸಿದೆ ಅದು ಈಗ ಐವತ್ತು ರನ್ನಿಂಗ್ ಆಗ್ತಾ ಉಂಡ್ ನಿಮ್ಗೆ ಇನ್ನು ಒಂದು ವರ್ಷ ಐವತ್ತೊಂದು ಐವತ್ತೊಂದು ಬಂದ ನಂತರ ಜೀವನದಲ್ಲಿ ಪರಿವರ್ತನೆ ಬರುತ್ತೆ ಜೀವನದಲ್ಲಿ ಒಳ್ಳೆ ರೀತಿ ಹೋಗ್ತೀರಾ ಏನೋ ಬಿಸ್ನೆಸ್ ಮಾಡ್ತೀರಾ ತುಂಬಾ ಚೆನ್ನಾಗಿದ್ರ ನೋಡಿ ಈ ಜಾತಕದಲ್ಲಿ ದುಡ್ಡು ಮಾಡುವಂತ ಎಲ್ಲಾ ಯೋಗ ಇದೆ ಬಟ್ ನಿಮ್ಗೆ ಅದನ್ನ ಆ ಒಂದು ಅದ್ರ ಅದರ ಒಂದು ಪಲ್ಸ್ ರೇಟ್ ಹಿಡಿಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಅದಕ್ಕೆ ದುಡ್ಡು ಮಾಡ್ಲಿಕ್ಕೆ ನಿಮ್ಮನ್ನ ಬಿಡ್ಲಿಲ್ಲ ಇಲ್ಲಾಂದ್ರೆ ಒಳ್ಳೆ ದುಡ್ಡು ಮಾಡುವಂತ ಯೋಗ ನಿಮ್ಗೆ ಅದು ಬರ್ಲಿಲ್ಲ ನಿಮ್ಗೆ ಟೆಕ್ನಿಕ್ ಗೊತ್ತಾಗಿಲ್ಲ ಯಾಕಂದ್ರೆ ನಂಬರ್ ಒನ್ ಅನ್ನ ಯೂಸೇ ಮಾಡ್ಕೊಂಡಿಲ್ಲ ಅರ್ಥ ಆಯ್ತಾ ಸರ್ ಆ ಯಾರು ಏನು ಹೇಳಿದ್ರು ಅಲ್ಲಿ ತಿರುಗುದು ಮತ್ತೆ ಇಲ್ಲಿ ತಿರುಗುದು ಆ ವ್ಯಾಪಾರ ಈ ವ್ಯಾಪಾರ ಎಲ್ಲಾ ಬಂದ್ಬಿಡ್ತೀಗ ಸೊ ಹೆಸರನ್ನ ಧನಂಜಯ ಅಂತ ಇಟ್ಕೊಂಡಿದ್ದೆ ಧನಂಜಯನ ಹೆಸರು ಯಾವ್ದ್ರಿಂದ ಬರದ್ ಗುರುವಿನ ಗುರು ಮೊದಲೇ ವಕ್ರಿ ಇಲ್ಲಿ ಅದ್ರ ಅರ್ಥ ಏನಂದ್ರೆ ಬೇರೆಯವರ ಮಾತನ್ನ ಸರಿಯಾಗಿ ಕೇಳುದು ಕೂಡ ಇಲ್ಲ ಅಂತ ಉಂಟು ಆಯ್ತಾ ನಿಮ್ಗೆ ನಿಮ್ಗೆ ಬೇಕಾದಾಗಿ ಮಾಡ್ಕೊಂಡು ಹೋಗ್ತಿರ ರೈಟಾ ಅಥವಾ ಈಗ ಏನ್ ಮಾಡ್ಬೇಕು ಏನ್ ಮಾಡಬೇಡಿ ಅಷ್ಟೇ ನಾನು ಹೇಳಿದನ್ನ ಫಾಲೋ ಮಾಡಿ ಓಕೆ ಐವತ್ತೊಂದು ವಯಸ್ಸು ಬಂದ ನಂತರ ಈ ಜಾತಕ ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಆ ಮೂಮೆಂಟ್ ಅಲ್ಲಿ ದುಡ್ಡು ಮಾಡುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಐವತ್ತ ಒಂದನೇ ವಯಸ್ಸಿನಿಂದ ಐವತ್ತ ಒಂಬತ್ತನೇ ವಯಸ್ಸಿನವರೆಗೆ ದುಡ್ಡು ಮಾಡುವಂತಹ ಯೋಗ ಆ ನಂತರ ಅರವತ್ತರಿಂದ ಅರವತ್ತೊಂಬತ್ತನೇ ವಯಸ್ಸಿನವರೆಗೆ ಕೂಡ ದುಡ್ಡು ಮಾಡುವಂತ ಯೋಗ ಹಾಗಾದ್ರೆ ಅವರು ಗೆದ್ದು ಬಿಡ್ತಾರೆ ಈಗ ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ರಾಹುಗೆ ಒಂದು ಪರಿಹಾರ ಹೇಳ್ಕೊಡ್ತೇನೆ ಅದನ್ನ ಮಾಡ್ಬೇಕು ಯಾಕಂದ್ರೆ ನಂಬರ್ ಗೆ ರಾಹುವಿನ ದಶೆ ಬಂದಾಗ ಅವರಿಗೆ ಗ್ರಹಣ ಹಿಡಿದಿರುತ್ತದೆ ಪ್ರಾಬ್ಲಮ್ ಆಗುತ್ತೆ ಗ್ರಹಣದಲ್ಲೇ ಇದ್ದೀರಾ ಈಗ ಕೂಡ ಎರಡನೇ ವಯಸ್ಸಿಗೆ ಸ್ಟಾರ್ಟ್ ಆಗಿದೆ ಗ್ರಹಣ ನಲ್ವತ್ತೊಂಬತ್ತನೇ ವಯಸ್ಸಿನವರೆಗೆ ವಿಪರೀತ ರೀತಿಯಲ್ಲಿ ಕೆಲಸ ಮಾಡ್ತಾರೆ ರೈಟ್ ಅದು ಏನ್ ಮಾಡ್ಬೇಕು ಈಗ ರಾಹು ಈಗ ಪರಿಹಾರ ಹೇಳಿ ಕೊಡ್ತೇನೆ ಮಾಡ್ಕೊಳ್ಳಿ ಪ್ರತಿ ಶನಿವಾರ ದಿವಸ ಅರ್ಧ ಕಿಲೋ ಟೀ ಪೌಡರ್ ಅನ್ನ ನಿಮ್ಮ ತಲೆಯಿಂದ ಕಾಲಿನವರೆಗೆ ನಿವಾಳಿಸ್ ತೆಗೆದು ಯಾರಿಗಾದ್ರು ಕೊಟ್ಟುಬಿಡಿ ಬಿಡಿ ಅಥವಾ ಯಾವ್ದಾದ್ರು ಹೋಟೆಲ್ ಗೆ ಕೊಟ್ಟು ಬಿಡಿ ಏನ್ ಸರ್ ಸುತ್ತು ಏಳು ಸುತ್ತು ಹಾ ಸರ್ ಓಕೆನಾ ಓಕೆನಾ ರೈಟಾ ಯಾರಿಗಾದ್ರು ಕೊಡುದಾ ಯಾರಿಗಾದ್ರು ಕೊಡಿ ಹೋಟೆಲ್ಗೆ ಕೊಡಿ ಪರವಾಗಿಲ್ಲ ದೇವಸ್ಥಾನದಲ್ಲಿ ಟೀ ಮಾಡುದಿಲ್ಲ ಶನಿವಾರ ನೀವು ಈಶ್ವರನ ಟೆಂಪಲ್ಗೆ ಹೋಗಿ ಅನಂತೇಶ್ವರ ಓಕೆನಾ ಅನಂತೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಏನು ಸ್ವಲ್ಪ ಈ ಎಳ್ಳೆಣ್ಣೆನ್ನ ಹಾಕಿ ಬಂದು ತುಂಬಾ ಒಳ್ಳೆ ಜಾತಕ ಸರ್ ಇದು ದೇವರಾಣಿ ಹೇಳ್ತೇನೆ ಬಹಳ ಬಹಳ ಫೇವರೇಬಲ್ ಜಾತಕ ಒಳ್ಳೆ ದುಡ್ಡು ಮಾಡುವಂತ ಯೋಗ ನಿಮ್ಮನ ರಾಹು ಮಹಾರಾಜ ಮುಂದುವರಿಲಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಉಂಟು ಐವತ್ತೊಂದರಿಂದ ಐವತ್ತೊಂಬತ್ತು ಅರವತ್ತರಿಂದ ಅರವತ್ತೊಂಬತ್ತು ನೀವು ದುಡ್ಡು ಮಾಡಿಲ್ಲ ಅಂದ್ರೆ ನನ್ಗೆ ಹೇಳಿ ಸರ್ ಓಕೆನಾ ಸರಿ ಒಳ್ಳೇದಾಗ್ಲಿ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಜೈ ಓಕೆ ಸೊ ಇಂಥದಲ್ಲಿ ನೋಡುವಾಗ ನಮ್ಗೆ ತುಂಬಾನೇ ಒಂಥರ ನೆಗೆ ಬರುತ್ತೆ ಯಾಕೆ ಗೊತ್ತಾ ನಂಬರ್ ಒನ್ ಇದೆ ಅಷ್ಟು ಚೆನ್ನಾಗಿ ಜಾತಕದಲ್ಲಿ ದ್ವಿತೀಯ ಸ್ಥಾನ ತುಂಬಾನೇ ಫೇವರೇಬಲ್ ಆಗಿದೆ ರಾಹು ದಶೆ ಬಂದು ಲಗಾಡಿ ತೆಗೆದು ರೈಟ್ ಅದೇ ನಂಬರ್ ಒನ್ ನಂಬರ್ ನಂಬರ್ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಿನವರಿಗೆ ರಾಹು ದಶೆ ಬಂದಾಗ ಬಹಳ ಜಾಗೃತರಾಗಿರ್ಬೇಕಾಯ್ತಾ ದಶೆ ಬಂದಾಗಲೂ ಜಾಗೃತರ ಯಾಕಂದ್ರೆ ನಿಮ್ಗೆ ಅದು ಇಂಪ್ಯಾಕ್ಟ್ ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡುತ್ತೆ ನೀವೇನೇ ಮಾಡಿದ್ರು ಸಫಲತೆ ಆಗ್ಲಿಕ್ಕಿಲ್ಲ ನಿಮ್ಗೆ ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಆ ಪರಿಸ್ಥಿತಿಯಲ್ಲಿ ಆ ಛಾನ ಆತನಿಗೆ ಪರಿಹಾರ ಮಾಡಬೇಕಾದಂಥ ಅನಿವಾರ್ಯ ಉಂಟು ಅದು ಮಾಡಿದಾಗ ಏನಾದ್ರೂ ಏನು ಗ್ರಹಣ ತಾಗಬೇಕು ನಿಮಗೆ ತಾಗಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಈಗ ಬಂದ ಮೇಡಮ್ ನಂಬರ್ ನೈನ್ಗೆ ಸಂಬಂಧಪಟ್ಟಂತೆ ಅಲ್ವಾ ಈಗ ಗೊತ್ತಾಯ್ತು ನಿಮಗೆ ನಂಬರ್ ನೈನ್ಗೆ ಸಂಬಂಧಪಟ್ಟಂತೆ ನೀವು ಯಾರಿಗೆಲ್ಲ ಹೆಲ್ಪ್ ಮಾಡಬೇಕು ಯಾರು ವಾಚ್ಮ್ಯಾನ್ ಇರ್ತಾರೆ ನಾನು ಹೇಳ್ತೀನಿ ಅಲ್ವಾ ನೀವೊಂದು ಬಿಲ್ಡಿಂಗಲ್ಲಿ ಇದ್ದೀರಂದರೆ ಅಲ್ಲಿ ಬಿಲ್ಡಿಂಗಲ್ಲಿ ವಾಚ್ಮ್ಯಾನ್ ಇದ್ದೇ ಇರ್ತಾರೆ ಓಕೆ ಅವ್ನಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡಿ ಅಥವಾ ದುಡ್ಡು ಕೊಡ್ಲಿಕ್ಕೆ ದುಡ್ಡು ಕೊಡಿ ಏನು ಬೇಕಾದರೂ ಮಾಡಿ ಓಕೆನಾ ಸೊ ಇದರ ಮುಖಾಂತರ ಕೂಡ ನಿಮ್ಮ ನಂಬರ್ ನೈನ್ ಏನು ಅದು ಚೆನ್ನಾಗಿ ಕೆಲಸ ಮಾಡಿ ಅಥವಾ ಯಾರೆಲ್ಲ ಬಹಳ ವಿಶೇಷವಾಗಿ ಒಂಥರ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇನೆಯಲ್ಲಿ ಆಂಬುಲೆನ್ಸಲ್ಲಿ ಎಲ್ಲ ಎಮರ್ಜೆನ್ಸಿಯಲ್ಲಿ ಯಾರು ಕೆಲಸ ಮಾಡೋರಿದ್ದಾರೆ ಅವ್ರ ಜೊತೆಗೆ ಸೇರಿಕೊಳ್ಳಿ ಆನಂತರ ಯಾವತ್ತಾದರೂ ಎಮರ್ಜೆನ್ಸಿ ಆದಾಗ ನೀವು ಹೋಗಿ ಅಂತ ಹೇಳ್ತೀನಲ್ವ ಅದು ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಯಾರೋ ಮರಣ ಆಗುತ್ತೆ ಯಾರ್ದು ಮರಣ ಯಾರೋ ಸತ್ತು ಯಾರೋ ಡೆತ್ ಆಗಿರ್ತಾರೆ ಸೊ ಅವರ ಒಂದು ಅಂತ್ಯಕ್ರಿಯೆಗೆ ಕೂಡ ನೀವು ಹೋಗಿ ಅಲ್ಲಿ ಸಹಾಯ ಮಾಡಿ ಇದರ ಮುಖಾಂತರ ಕೂಡ ಏನಾಗುತ್ತೆ ನಂಬರ್ ನೈನ್ ಅಂದರೆ ನಂಬರ್ ಒಂಬತ್ತು ನಂಬರ್ ಹದಿನೆಂಟು ಮತ್ತು ಇಪ್ಪತ್ತೇಳನೇ ತಾರೀಕಿಗೆ ಜನಿಸೋರಿಗೆ ಆ ಮೂಲಾಂಕ ಬಹಳ ಬಹಳ ದ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗೋದು ಒಂದು ವೇಳೆ ನಿಮಗೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಿಗೆ ಒಳಗಾಯಿತು ಅಂತ ಅದು ನೆಗೆಟಿವ್ ಇಂಪ್ಯಾಕ್ಟ್ ಒಳಗಾಯಿತು ಅಂದ್ರೆ ನೀವು ಸಾಲದಲ್ಲಿ ಬೀಳ್ತಿರಂತಾಯಿತು ಅಂತ ಬ್ಲಡ್ ರಿಲೇಟೆಡ್ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಒಡ ಹುಟ್ಟಿದವ್ರ ಜೊತೆಗೆ ಮತ್ತು ನಿಮ್ಮ ಈ ಒಂದು ಫ್ರೆಂಡ್ಸ್ ಇರ್ತಾರೋ ಅವ್ರ ಜೊತೆ ಕೂಡ ನಿಮಗೆ ಸಮಸ್ಯೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಬಲ್ಲದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರೋ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಸೊ ಇದು ನಂಬರ್ಗೆ ಅದು ಎಲ್ಲ ನಂಬರ್ಗೆ ಸಂಬಂಧ ಏನು ದೇವರಿಗೆ ಓಕೆ ದೇವ ದೇವಸ್ಥಾನಕ್ಕೆ ಯಾವುದಕ್ಕೆ ಹೋಗಬೇಕು ನೀವು ಹೆಚ್ಚಾಗಿ ನಂಬರ್ ನನಗೆ ಆಂಜನೇಯ ಓಕೆನಾ ಆಂಜನೇಯನ ಟೆಂಪಲ್ಗೆ ಹೋಗಿ ಅಂತ ಹೇಳ್ತೇನೆ ಆಂಜನೇಯ ಟೆಂಪಲ್ಗೆ ಮಂಗಳವಾರ ದಿವಸ ಹೋಗಿ ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಆದಷ್ಟು ನೀವು ಬ್ಲಾಕ್ ಮತ್ತೆ ಬ್ಲೂ ಕಲರ್ ಬಟ್ಟೆಯನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ ಕ್ರೀಮ್ ಕಲರ್ ಬಟ್ಟೆ ಮತ್ತೆ ಲೈಟ್ ಕಲರ್ ಬಟ್ಟೆಯನ್ನು ಆಲ್ವೇಸ್ ಅದನ್ನು ವ್ಯಾರ್ ಮಾಡಿ ಅಂತ ಹೇಳ್ತೇನೆ ಅದರ ಮುಖಾಂತರ ಕೂಡ ಕುಜನ ನಂಬರ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಹಾಗಾದರೆ ಈಗ ಗೊತ್ತಾಯ್ತು ನಿಮಗೆ ನಂಬರ್ ಒನ್ನಿಂದ ನಂಬರ್ ನೈನ್ವರೆಗೆ ಅಲ್ವಾ ಯಾವುದೇ ತಿಂಗಳಿನ ಯಾವುದೇ ವರ್ಷದ ಯಾವುದೇ ತಿಂಗಳನ್ನ ನಂಬರ್ ಒನ್ನಿಂದ ನಂಬರ್ ನೈನ್ವರೆಗೆ ಜನಿಸೋರಿಗೆ ಏನು ರೆಮಿಡೀಸ್ ಮಾಡ್ಕೊಳ್ಬೇಕು ಅಥವಾ ಅದನ್ನು ಹೇಗೆ ಸಿಂಕ್ ಮಾಡಿಕೊಳ್ಬೇಕು ಅದರ ಬಗ್ಗೆ ವಿಶೇಷವಾಗಿ ಹೇಳಿಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ದಯವಿಟ್ಟು ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತೇನೆ ಆ ಇದನ್ನೆಲ್ಲ ಮಾಡಿದಾಗ ಬಹಳ ಬಹಳ ಒಂದು ರೀತಿ ನೋಡಿ ಈಗ ಒಂದು ನಂಬರ್ ಈಗ ನಂಬರ್ ಒನ್ ಅಲ್ವಾ ಯಾರು ಧನಂಜಯ ಯಾರೋ ಫೋನ್ ಮಾಡಿ ನಂಬರ್ ಒನ್ ನಂಬರ್ ಒನ್ ನಂಬರ್ ಒನ್ನನ್ನು ಯೂಸೇ ಮಾಡ್ಕೊಂಡಿಲ್ಲ ಅಲ್ವಾ ಅರ್ಥ ಆಯ್ತಾ ನಂಬರ್ ಒನ್ ಅನ್ನು ಯೂಸೇ ಮಾಡ್ಕೊಂಡಿಲ್ಲ ಅದಕ್ಕೆ ಬೇಕಾದಾಗಿ ಸಿಂಕೆ ಆಗಿಲ್ಲ ಇಲ್ಲಿ ಯಾರೋ ಏನು ಹೇಳ್ತಾರೆ ಅದರ ಬಗ್ಗೆನೇ ತಿರುಗಲಿಕ್ಕೆ ಆಯಿತು ಮತ್ತೆ ತನ್ನ ಮನೋ ಇಚ್ಛೆ ಏನೋ ಮಾಡಿದ್ರ ಆಯಿತು ಇವತ್ತೊಂದು ದಿವಸ ನಾಳೆ ಸೊ ಆವಾಗ ಏನಾಗುತ್ತೆ ಆ ನಂಬರ್ಗೆ ಒಂದು ಮರ್ಯಾದೆನೇ ಹೋಯಿತು ಆ ನಂಬರೇ ಚೆನ್ನಾಗಿ ಕೆಲಸ ಆವಾಗ ಏನು ಮಾಡ್ತೀರಾ ನೀವು ರೈಟಾ ಹಾಗಾದ್ರೆ ಆ ನಂಬರ್ನ ಇಂಪ್ಯಾಕ್ಟನ್ನು ತಿಳಿದುಕೊಂಡು ಆ ನಂಬರ್ಗೆ ಸಂಬಂಧಪಟ್ಟ ಎನರ್ಜಿಯನ್ನು ಅರಿತುಕೊಂಡು ಆ ನಂಬರ್ಗೆ ಸಂಬಂಧಪಟ್ಟ ಹೇಗೆ ನಾವು ಸಿಂಕ್ ಆಗೋದಂತ ತಿಳ್ಕೊಂಡು ನೀವು ಸಿಂಕ್ ಆಗಿಬಿಟ್ಟಾಗ ಅಲ್ವಾ ಅವಾಗ ನೋಡಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅರ್ಥ ಆಯಿತು ಅಂತ ಇಟ್ಕೊಳ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋಗಳು ನಮಸ್ತೆ ನಮಸ್ತೆ ಹಾ ನಾನ್ ಗಣೇಶ್ ಅಂತ ಹೇಳಿ ಓಕೆ ಗಣೇಶ ಅವ್ರ ಎಲ್ಲಿಂದ ನಾ ಹಿರಿಯೇಳ್ತಾರ ಓಕೆ ಗಣೇಶ್ ಅವ್ರು ಹಿರಿಯಡ್ಕ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ನನ್ನ ಬಗ್ಗೆ ತಿಳ್ಕೊಬೇಕು ನಿಮ್ಮ ಹುಟ್ಟಿದ ಹೇಳಿ ಸರ್ ನಾ ಇಪ್ಪತ್ತೆಂಟು ಹ್ಮ್ ಹನ್ನೊಂದು ಹ್ಮ್ ಸಾವಿರದ ಒಂಬೈನೂರ ಎಂಬತ್ತೈದು ಹ್ಮ್ ಹ್ಮ್ ಸಮಯ ಹೌದು ಸಮಯ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ಇಲ್ವಾ ನಿಮ್ದು ಜಾತಕ ಉಂಟು ಸರ್ ಮತ್ತೆ ಹಾಗೆ ಸಮಯ ತೆಗೆದಿಟ್ಟಿಲ್ಲ ಸಮಯ ಗೊತ್ತಿಲ್ಲ ನೋಡಿ ಸರ್ ನಿಮ್ಗೆ ಒಂದು ಮಾತು ಹೇಳಿ ಏನು ಗೊತ್ತಾ ಯಾರಿಗೆಲ್ಲ ಸಮಯ ಹೇಳ್ಲಿಕ್ಕೆ ಬರುದಿಲ್ಲ ಅಥವಾ ಅಲ್ಲಿ ಇದ್ದು ಕೂಡ ಸಮಯವನ್ನು ತೆಗೆದುಕೊಂಡು ಇಟ್ಟಿಲ್ಲ ಅವ್ರಿಗೆಲ್ರಿಗೂ ಕೆಲಸದಲ್ಲಿ ಪ್ರಾಬ್ಲಮ್ ಇರುತ್ತೆ ಕೆಲಸಲ್ಲಿ ಆ ಮಟ್ಟಕ್ಕೆ ಏನ್ಮ್ ಹೋಗ್ಲಿಕ್ಕೆ ಬಿಡಲ್ಲ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರುತ್ತೆ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಇರುತ್ತೆ ಅರ್ಥ ಆಯ್ತಾ ಸರ್ ನಿಮ್ಗೆ ಹೌದೌದು ಹಾಗೇನೇ ಇರುತ್ತೆ ಮತ್ತೆ ನೀವು ತೆಗೆದಿಟ್ಟಿಲ್ಲ ತಾನೇ ಈಗ ನಾನೇನ್ ಮಾಡ್ಲಿಕ್ಕೆ ಯಾಕಂದ್ರೆ ಬುಧ ಅಲ್ಲಿ ಅಲ್ಲಿದ್ದಾನೆ ಜಾತಕದಲ್ಲಿ ಅದಕ್ಕೆ ನಿಮ್ಗೆ ಏನಾಗುತ್ತೆ ಅದನ್ನು ತೆಗೆದಿಡ್ಲಿಕ್ಕೆ ಮನಸ್ಸಾಗಿಲ್ಲ ಅಲ್ವಾ ಏನು ಅರ್ಧ ಇದರಲ್ಲಿ ಏನಾದ್ರು ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗುತ್ತಾ ಸರ್ ಇಲ್ಲ ತಾನೇ ಹೌದು ಅದು ಅಷ್ಟು ಕಾಮನ್ ಸೆನ್ಸ್ ಬೇಕು ನಿಮ್ಮಲ್ಲಿ ಅಲ್ವಾ ಹಾಗಾದ್ರೆ ನಿಮ್ಮ ಜಾತಕದಲ್ಲಿ ತರ್ಡ್ ಹೌಸ್ ಏನು ಮೂರನೇ ಮನೆ ಏನು ಒಳಗಾಗಿದೆ ಪ್ರಾಬ್ಲಮ್ ಪ್ರಾಬ್ಲಮ್ಗಳೊಳಗಾಗಿದೆ ಅದಕ್ಕೆ ಒದಾಡ್ತಾ ಇರ್ಬೇಕು ಯಾಕಂದ್ರೆ ಕೆಲಸದಲ್ಲಿ ಮುಂದೆ ಹೋಗ್ಲಿಕ್ಕೇನೆ ಬಿಡುದಿಲ್ಲ ಅದು ಯಾಕಂದ್ರೆ ಅದು ಇನ್ನೊಂದೇನು ಗೊತ್ತಾ ಯಾರ ಮಾತನ್ನು ಕೇಳೋಕು ಇಷ್ಟ ಆಗಲ್ಲ ಯಾರ ಜೊತೆ ಸಿಂಕ್ ಆಗ್ಲಿಕ್ಕೆ ಇಷ್ಟ ಆಗಲ್ಲ ನಾವು ಇರ್ತೇವೆ ನಾವು ಐಸೋಲೇಷನ್ ಇರ್ತೇವೆ ಇರ್ತೇವೆ ತಾನೇ ಹೌದೌದು ಅಥವಾ ಹಾಗಾದ ಏನ್ ಮಾಡ್ಬೇಕು ಈಗ ಎಲ್ಲರ ಜೊತೆ ಬೆರಿಬೇಕಾಗುತ್ತೆ ನೀವು ಓಕೆನಾ ಎಲ್ಲರ ಜೊತೆ ಬೆರೆತ್ಕೊಂಡು ಹೋಗ್ಬೇಕಾಗುತ್ತೆ ಕುಟುಂಬದವ್ರ ಜೊತೆ ಇರ್ಬೋದು ಅಕ್ಕಪಕ್ಕದವ್ರು ಇರ್ಬೋದು ಅಣ್ಣ ತಮ್ಮಂದ್ರ ಇರ್ಬೋದು ಅವ್ರ ಜೊತೆ ಬೆರಿಬೇಕಾಗುತ್ತೆ ನೀವು ಅವ್ರ ಜೊತೆಲ್ಲ ಚೆನ್ನಾಗಿ ಮಾತಾಡ್ಬೇಕು ರಿಲೇಷನ್ಶಿಪ್ ಅನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ ಅದು ಒಂದಷ್ಟೇ ಅಲ್ಲ ಎಲ್ಲೆಲ್ಲ ದೇವಸ್ಥಾನದಲ್ಲಿ ಉತ್ಸವ ಆಗುತ್ತೆ ಆ ಉತ್ಸವದಲ್ಲಿ ಹೋಗಿ ಪಾಲ್ಗೊಳ್ಬೇಕು ನೀವು ಅರ್ಥ ಐತೆ ಸರ್ ಎಷ್ಟು ಪಬ್ಲಿಕ್ ರಿಲೇಶನ್ಶಿಪ್ ಅನ್ನ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ತೀರಾ ಅಷ್ಟು ನಿಮ್ಮ ಜಾತಕ ಫೇವರೇಬಲ್ ಆಗುತ್ತೆ ಯಾಕಂದ್ರೆ ಈಗಲೇ ಗೊತ್ತಾಯ್ತಲ್ಲ ಬುಧ ಎಫ್ಲಿಕ್ಷನ್ ಅಲ್ಲಿ ಇದಾನಂತ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ್ ಪಬ್ಲಿಕ್ ರಿಲೇ ಸರ್ ಪಬ್ಲಿಕ್ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಯಾವ್ದ್ರಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ಮತ್ತೆ ಮ್ಯಾರಿಡ್ ಲೈಫ್ ತೊಂದರೆಗೊಳಗಾಗುತ್ತೆ ಹಾ ಈಗ ಗೊತ್ತಾಯ್ತು ನಿಮ್ಗೆ ಹಾಗಾದ್ರೆ ಏನ್ ಈಗ ನಾನು ಹೇಳಿ ಒಂದ್ ಸಣ್ಣ ರೆಮಿಡೀಸ್ ಹೇಳ್ಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡಿ ನಾನು ಹೇಳಿದ ಇಷ್ಟನ್ನಂತೂ ಮಾಡ್ಬೇಕು ಅನ್ನದ ರೆಮಿಡೀಸ್ ಏನ್ ಮಾಡ್ಬೇಕು ಒಂದು ಸ್ವಲ್ಪ ಹೆಸರು ಕಾಳು ಒಂದು ಎರಡು ಹಿಡಿ ಹೆಸರು ಕಾಳನ್ನ ಮನೆಯಲ್ಲಿ ತಂದಿಟ್ಕೊಳ್ಳಿ ಅದನ್ನ ರಾತ್ರಿ ಹೊತ್ತು ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗಿನ ಹೊತ್ತು ಹಕ್ಕಿಗಳಿಗೆ ಹಾಕಿ ಪ್ರತಿದಿನ ಮಾಡಿ ಗಣೇಶ್ ಅವ್ರು ಗೆಲ್ತಾರೆ ಈಗ ಒಂದು ನಂಬರ್ ಹೇಳಿ ಒಂದರಿಂದ ಓಕೆ ನಂಬರ್ ಒನ್ ಆಗ್ಲಿಕ್ಕೆ ತುಂಬ ಇಷ್ಟ ಇದೆ ಬಟ್ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಲ್ಲ ಸಿಸ್ಟಮೆಟಿಕ್ ಆಗಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಇದು ಪರಿಚಯ ಓಕೆ ಓಕೆ ಗಣೇಶ್ ಅವ್ರು ಏನು ಗೊತ್ತಾ ನಾನು ಹೇಳ್ತೇನೆ ನಿಮಗೆ ತುಂಬ ಸಿಟ್ಟು ಬರುತ್ತಾ ಸರ್ ಹೌದು ಅದು ಅದು ಕಂಟ್ರೋಲ್ ಆಗದಿದ್ರೆ ಲೈಫಲ್ಲಿ ಸಕ್ಸಸ್ ಇಲ್ಲ ಅಂತ ಉಂಟಲ್ಲ ಸರ್ ಈ ಜಾಗ ಈ ಜಾಗ ಏನು ಹಾಕಿದ್ದೇನೋ ಅದು ಮ್ಯಾರಿಡ್ ಲೈಫ್ ತೊಂದರೆ ಅಂತ ಬರ್ತಾ ಉಂಟಾ ಆಲ್ರೆಡಿ ಮ್ಯಾರಿಡ್ ಟೈಮ್ ಮತ್ತೆ ಮ್ಯಾರಿಡ್ ಲೈಫ್ ಉಂಟು ಮತ್ತೆ ನಿಮ್ಮ ಕಾರ್ಯಕ್ಷೇತ್ರ ಉಂಟು ಮತ್ತೆ ನಿಮಗೆ ತುಂಬಾ ಸಿಟ್ಟ ಅಂತ ಉಂಟು ಮತ್ತೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಇಂಡಿಕೇಶನ್ ಉಂಟಲ್ಲ ಸರ್ ಹೌದೌದು ಅಥವಾ ನಾನು ಹೇಳಿದ ಇಷ್ಟು ರೆಮಿಡಿಸ ಫಾಲೋ ಮಾಡಿ ಸರ್ ಓಕೆನಾ ಸ್ಪೆಷಲ್ ರೆಮಿಡಿ ಹೇಳ್ಕೊಡ್ತೇನೆ ಅದನ್ನ ಮಾಡ್ಕೊಳ್ಳಿ ಏನ್ ಮಾಡ್ಬೇಕು ಪ್ರತಿ ಮಂಗಳವಾರ ದಿವಸ ಕಡಿಮೆ ಅಂದ್ರೆ ಒಂಬತ್ತು ಮಂಗಳವಾರ ದಿವಸ ನೀವೇನ್ ಮಾಡ್ಬೇಕು ಒಂಬೈನೂರು ಗ್ರಾಮ್ ತೊಗರಿ ಬೇಳೆನ ತಂದು ಅದನ್ನೊಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯವರಿಗೆ ಹೇಳಿ ನಿಮ್ಗೆ ಏಳು ಸುತ್ತು ನಿವಾರಿಸ್ ತೆಗಲಿಕ್ಕೆ ಏಳು ಸುತ್ತು ನಿವಾಳಿ ತೆಗೆದು ಅದನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅರ್ಪಿಸ್ತಾರೆ ಓಕೆನಾ ಒಂದು ಎಷ್ಟು ಒಂಬತ್ತು ಮಂಗಳವಾರ ಇದನ್ನ ಮಾಡ್ಕೊಳ್ಬೇಕು ನೀವು ಆಯ್ತಾಯ್ತು ಹಾ ಗಣೇಶ್ ಗೆದ್ದು ಬಿಡ್ತಾರೆ ಏನು ತೊಂದ್ರೆ ಇಲ್ಲ ಎಸ್ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಗೊತ್ತಾಯ್ತು ನಿಮಗೆ ನೀವು ನೀವೇನಾರ ನೋಡಿ ಅದಕ್ಕೇನು ಹೇಳುದು ಡೀಟೇಲ್ ಅನ್ನ ಇಟ್ಟುಕೊಂಡು ಕರೆ ಮಾಡಿ ಅಂತ ಒಂದು ವೇಳೆ ನಿಮ್ಮಲ್ಲಿ ಡೇಟ್ ಆಫ್ ಬರ್ತೆ ಇಲ್ಲ ಸರ್ ನನ್ನ ಜಾತಕನೇ ಇಲ್ಲ ಓಕೆ ನಾನು ಪ್ರಶ್ನೆಗೊಂಡ್ಲೇ ಆಗ್ತೇನೆ ನನಗೇನು ಸಮಸ್ಯೆ ಇಲ್ಲ ಓಕೆನಾ ಬಟ್ ನೀವು ಅಲ್ಲಿ ಹೇಳುವಾಗಲಿ ಗಡಬಡ್ ಮಾಡಿಬಿಟ್ರೆ ಅಥವಾ ಅದು ನೋಡಿ ಅದು ಏನ್ ಬರುತ್ತೆ ಗೊತ್ತಾ ನಿಮ್ಮ ಸಬ್ ಮೈಂಡ್ಗೆ ಪ್ರಾಬ್ಲಮ್ ಗೊತ್ತಿದೆ ತಾನೆ ಅದು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ರಿಯಾಕ್ಟ್ ಮಾಡಿಸುತ್ತೆ ಅಲ್ವಾ ಹೇಗೆ ನೀವು ರಿಯಾಕ್ಟ್ ಮಾಡಬೇಕಂತ ಅದೇ ರೀತಿ ರಿಯಾಕ್ಟ್ ಮಾಡ್ತೀರಾ ಅದೇ ರೀತಿ ಆನ್ಸರ್ ಬರುತ್ತೆ ರೈಟ್ ಗಣೇಶ್ ಅವ್ರಿಗೆ ಏನು ಹೇಳಿದೆ ಧನಂಜಯ ಅವರಿಗೆ ಏನ್ ಹೇಳಿದೆ ಅಲ್ವಾ ಅಥವಾ ಇದು ವಿಚಾರ ಅಂತ ಹೇಳ್ತಾನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ಸೊ ನಂಬರ್ನ ಬಗ್ಗೆ ನಿಮಗೆ ಗೊತ್ತಾಯಿತು ಇದನ್ನು ದಯವಿಟ್ಟು ಯಾವುದೇ ಒಂದು ಮಾಡಬೇಡ ಅದನ್ನು ಆದಷ್ಟು ಸಿಂಕ್ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಆ ಒಂದು ಆಟ್ರಿಬ್ಯೂಟ್ಸನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫನ್ನು ಗೆಲ್ಲುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ನನಗೆ ಗೊತ್ತಾಯಿತು ಈಗ ಈಗ ಇನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಬರ್ತಾಂಡು ಓಕೆನಾ ತುಂಬ ಇಂಟ್ರೆಸ್ಟಿಂಗ್ ಎಲ್ಲರಿ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ನಮಗೆ ಹೇಗಪ್ಪ ಹೋಗ್ಬೋದು ಯಾವ ರೀತಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರೈಟ್ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈಗಷ್ಟೇ ಏನಾಗಿದೆ ಈಗಷ್ಟೇ ಶನಿ ಮಹಾರಾಜ ಅಹ್ ಕುಂಭರಾಶಿಯಲ್ಲಿದ್ದ ಮೂರು ತಿಂಗಳ ಕಾಲ ವಕ್ರತನದಲ್ಲಿದ್ದ ಅಂದ್ರೆ ಆತ ರೆಟ್ರೋಗಲ್ಲಿದ್ದ ಓಕೆ ಸೊ ಈಗ ಆತ ಮಾರ್ಗಿಯಾಗಿದ್ದಾನೆ ಈ ಮೂರು ತಿಂಗಳ ಕಾಲ ಕಷ್ಟ ಜನ ಇಲ್ಲ ನನ್ನ ಲೆಕ್ಕದಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ವಿಚಾರದಲ್ಲಿ ಕಷ್ಟ ಅಂತೂ ಅನುಭವಿಸಿದ್ದಾರೆ ಯಾಕೆ ಎಲ್ಲ ರೀತಿಯಲ್ಲಿ ಕೂಡ ಈಗ ಮೇಷ ಲಗ್ನದವರ ಜಾತಕ ಅವ್ರಿಗೆ ಎಲ್ಲಿ ಪ್ರಾಬ್ಲಮ್ ಆಗಿರ್ಬೋದು ಅವ್ರಿಗೆ ಅವರ ಒಂದು ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿ ವಿಚಾರದಲ್ಲಿ ಲಾಭದ ವಿಚಾರದಲ್ಲಿ ಲಾಭ ಬರುವ ವಿಚಾರದಲ್ಲಿ ಅಲ್ವಾ ಮತ್ತು ಮನೋಇಚ್ಛೆಗಳು ಪೂರ್ತಿಯಾಗುವ ವಿಚಾರದಲ್ಲಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆಯನ್ನು ಅನುಭವಿಸಿರ್ತಾರೆ ನಾನು ಯಾರು ಮೇಷ ಲಗ್ನದ ಜಾತಕದವರಲ್ಲೋ ಅದೇ ರೀತಿ ವೃಷಭ ಲಗ್ನದವರು ಅವರಿಗೆ ಸಂಬಂಧಪಟ್ಟಂತೆ ಅವರ ಒಂದು ಕಾರ್ಯಕ್ಷೇತ್ರವೇ ಪ್ರಾಬ್ಲಮೆಟಿಕ್ ಆಗಿತ್ತು ತಂದೆಯ ಕುಟುಂಬ ಕಾರ್ಯಕ್ಷೇತ್ರ ಮನೆ ವಿಚಾರ ಮಕ್ಕಳ ವಿಚಾರ ಇದೆಲ್ಲವೂ ಕೂಡ ಸಮಸ್ಯೆಗಳೊಳಗಾಗಿರುವಂಥದ್ದು ಆ ಮೂಮೆಂಟಲ್ಲಿ ಇಷ್ಟೆಲ್ಲ ಅನುಭವಿಸಿ ಬಂದಿರದಿದ್ದಾನೆ ಹಾಗಾದರೆ ಇನ್ನು ಮುಂದೆ ಏನಾಗುತ್ತೆ ಅಲ್ವಾ ಇನ್ನು ಮುಂದೆ ಅಂದರೆ ಎರಡು ಸಾವಿರದ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಥವಾ ಈಗಿಂದ ಈಗಲೇ ಅಥವಾ ಶನಿ ಮಹಾರಾಜ ಮಾರ್ಗಿಯಾಗಿ ಬಿಟ್ಟಿದ್ದಾನೆ ನಿಮಗೆ ಯಾವ ರೀತಿಯ ಫಲಾಫಲಗಳನ್ನು ಆತ ಕ್ರಿಯೇಟ್ ಮಾಡಬಲ್ಲ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಹಳ ಇಂಟ್ರೆಸ್ಟಿಂಗ್ ಅದ್ರ ಜೊತೆಗೆ ಈಗ ಕೂಡ ಗೋಚಾರದಲ್ಲಿ ಗುರು ಮಹಾರಾಜ ವಕ್ರಿಯಾಗಿ ಇದ್ದಾನೆ ಅದು ಕೂಡ ಮೇಷರಾಶಿಯಲ್ಲಿ ವಕ್ರಿಯಾಗಿದ್ದಾನೆ ಇನ್ನೂ ಒಂದು ತಿಂಗಳ ಕಾಲ ಕೂಡ ಆತ ಮೇಷರಾಶಿಯಲ್ಲಿ ಇರ್ತಾನೆ ತೋ ಇದು ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತಾನೆ ಯಾಕಂದರೆ ಏನಾಗುತ್ತೆ ನಿಮ್ಮ ಜಾತಕದಲ್ಲಿ ಗುರು ಮಹಾರಾಜ ಎಲ್ಲಿ ವಕ್ರಿಯಾಗಿದ್ದಾನೆ ಅಲ್ಲಿ ನಿಮಗೆ ನಿಮ್ಮ ಖುಷಿ ಏನುಂಟು ಅಥವಾ ನಿಮ್ಮ ಖುಷಿ ನಿಮ್ಮ ಒಂದು ಒಳಗಿಂದ ಬರತಕ್ಕಂಥ ಖುಷಿ ಆನಂದ ಆ ಒಂದು ಹ್ಯಾಪಿನೆಸ್ ಏನುಂಟು ಅದು ಗಾಯಬಾಗಿರ್ತದೆ ಅದು ಪ್ರಾಬ್ಲಮ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮೇಷ ಲಗ್ನದವರಿಗೆ ನಾನು ಹೇಳಬೇಕಾದ್ರೆ ಗುರು ವಕ್ರಿ ಲಗ್ನದಲ್ಲಿ ಇದ್ದಾನೆ ತೊ ಹಾಗಾದರೆ ನಿಮಗೆ ನಿಮ್ಮ ಹೆಲ್ತ್ ರಿಲೇಟೆಡ್ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ಹೆಲ್ತಲ್ಲಿ ನಿಮಗೆ ಒಂಥರ ಸೆಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರುವಂಥದ್ದು ಅಲ್ವಾ ಖುಷಿ ಇಲ್ಲದೇ ಇರೋ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಮೇಷ ಲಗ್ನದವರಿಗೆ ಅಲ್ವಾ ಆ ರೀತಿಯಾಗಿ ಅದು ಮುಂದುವರಿತಾ ಹೋಗುತ್ತೆ ಓಕೆನಾ ಹಾಗಾದರೆ ನಾವೀಗೇನು ಮಾಡೋಣ ಈ ಒಂದು ಶನಿ ಮಹಾರಾಜನಿಂದ ಯಾರ್ಯಾರಿಗೆ ಒಳ್ಳೆ ರಿಸಲ್ಟ್ ಬರ್ಬೋದು ಅಥವಾ ಯಾವ ರೀತಿಯಾದಂತಹ ಇಂಪ್ಯಾಕ್ಟನ್ನು ನೀವು ಅನುಭವಿಸ್ತೀರಾ ಅಂತ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಇದು ಕೂಡ ಒಳ್ಳೆ ಸಬ್ಜೆಕ್ಟ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇಷ್ಟವರೆಗೆ ನೀವೆಲ್ಲರೂ ಸಫರ್ ಆಗಿದ್ದೀರಾ ಅಂದರೆ ಶನಿ ಮಹಾರಾಜನಿಂದಾಗಿ ಎಲ್ಲರೂ ಕೂಡ ಸಫರ್ ಆಗಿರ್ತೀರಾ ಎಲ್ಲ ರೀತಿಯಲ್ಲೂ ಸಫರ್ ಆಗಿರ್ತೀರಾ ಹಾಗಾದರೆ ಮೊತ್ತ ಮೇಷ ಲಗ್ನದ ಜಾತಕ ರೈಟಾ ನೋಡಿ ಇದನ್ನು ಲಗ್ನದಿಂದ ರಾಶಿಯಿಂದ ಎರಡು ಕಡೆಯಿಂದ ಕೂಡ ನೀವು ನೋಡ್ಕೊಳ್ಬೋದು ಯಾರಿಗೆಲ್ಲ ಲಗ್ನ ಗೊತ್ತಿಲ್ಲ ಅವ್ರು ರಾಶಿಯಿಂದ ನೋಡ್ಕೊಳ್ಳಿ ಯಾರಿಗೆಲ್ಲ ರಾಶಿ ಗೊತ್ತಿಲ್ಲ ಅವ್ರು ಲಗ್ನದಿಂದ ನೋಡ್ಕೊಳ್ಳಿ ಪರವಾಗಿ ಯಾರಿಗೆಲ್ಲ ಲಗ್ನ ನೋಡಲಿಕ್ಕೆ ಗೊತ್ತಿದೆ ಲಗ್ನದಿಂದ ನೋಡ್ಕೊಳ್ಳಿ ರಾಶಿ ನೋಡಲಿಕ್ಕೆ ಗೊತ್ತಿದೆ ರಾಶಿಯಿಂದ ನೋಡ್ಕೊಳ್ಳಿ ಬಹಳ ಒಳ್ಳೆ ಇಂಪ್ಯಾಕ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಓಕೆನಾ ಈಗ ನೋಡಿ ಏನಾಗಿದೆ ಮೇಷ ಲಗ್ನದವರಿಗೆ ಮೇಷ ಅವರಿಗೆ ಶನಿ ಮಹಾರಾಜ ಹನ್ನೊಂದೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಹನ್ನೊಂದೇ ಮನೆಯಿಂದ ಹನ್ನೊಂದೇ ಮನೆ ಅದು ಬಂದು ಇಚ್ಛೆಗಳನ್ನು ಪೂರೈಸುವಂಥ ರಾಶಿ ಅಲ್ವಾ ಇಚ್ಛೆಗಳನ್ನು ನಿಮ್ಮ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗುವಂಥ ರಾಶಿ ಆನಂದ ಕೋರ್ಟ್ ಕಚೇರಿಯನ್ನು ಗೆಲ್ಲುವಂಥ ರಾಶಿ ಆನದ ಸ್ಯಾಲ್ರಿಯನ್ನು ಪಡ್ಕೊಳ್ಳುವಂಥ ರಾಶಿ ನಿಮಗೆ ಇಚ್ಛೆಗಳು ಅಂದರೆ ನಿಮ್ಮ ಒಂದು ಇಚ್ಛೆಗಳು ಪೂರೈಸುವಂಥದ್ದು ಅದರ ಜೊತೆಗೆ ವಿಶೇಷವಾಗಿ ನಿಮಗೆ ಹಿರಿಯರ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರುವಂಥ ರಾಶಿ ಲಾಭವನ್ನು ತರುವಂಥ ರಾಶಿ ಆನಂತರ ಶತ್ರುಗಳ ವಿರುದ್ಧ ನೀವು ಗೆಲ್ಲುವಂಥ ರಾಶಿನೇ ನಿಮ್ಮ ಹನ್ನೊಂದನೇ ಮನೆ ರಾಶಿ ರೈಟಾ ಇದು ಬಹಳ ಫೇವರೇಬಲ್ ಆಗುತ್ತೆ ಓಕೆನಾ ಸೊ ಇದರ ಬಗ್ಗೆ ನಮ್ಮ ಮೇಷ ಏನಪ್ಪ ಆಗುತ್ತೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಮೇಷದಿಂದ ಮೀನಾದರೂ ಯಾವ ರೀತಿ ರಿಸಲ್ಟ್ ಬರುತ್ತೆ ಅದನ್ನು ಹಂತ ಹಂತವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಏನು ಮಾಡೋಣ ಏನು ಮಾಡೋಕ್ಕಾಗಲ್ಲ ನಮ್ಮ ಸಮಯ ಮುಗಿಯುತ್ತಾ ಉಂಟು ಓಕೆನಾ ನಾನು ಮಂಗಳವಾರ ದಿವಸ ಮತ್ತು ಆದಿತ್ಯ ಅವ್ರ ದಿವಸ ಅವೈಲೇಬಲ್ ಇದ್ದೇನೆ ಕಟ್ಪಾಡಿಯಲ್ಲಿ ಜಾತಕ ಬಂದು ಅಲ್ಲಿ ಖುದ್ದು ತೋರಿಸ್ಬೋದು ನೀವು ಫೋನ್ ಮಾಡಿ ಬನ್ನಿ ಅಂತ ಹೇಳ್ತೇನೆ ಅಪಾಯಿಂಟ್ಮೆಂಟ್ ಪಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಒಬ್ಬರಿಗೆ ಎರಡು ಜಾತಕಕ್ಕೆ ಅಲಾ ಮಾಡ್ತೇನೆ ಎರಡು ಜಾತಕವನ್ನು ತಂದು ಖಂಡಿತ ತೋರಿಸ್ಬೋದು ಓಕೆನಾ ಈಗೇನು ಮಾಡೋ ಸಮಯ ಮೀರ್ತಾ ಇರೋದ್ರಿಂದ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇಸ್ ಟ್ವೆಂಟಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ